ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ ನಾನು ರಕ್ಷತ್ ಶೆಟ್ಟಿ ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಮೊದಲ ಹಂತದಲ್ಲಿ ಎಲೆಕ್ಷನ್ ನಡೆಯೋದಕ್ಕೆ ಇರುವಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಬೇಕಾದಂಥ ಸ್ಟ್ರಾಟಜಿಯನ್ನು ರೂಪಿಸುವಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಾಯಕರು ನಿರತರಾಗಿದ್ದಾರೆ ಈ ಹದಿನಾಲ್ಕು ಕ್ಷೇತ್ರಗಳು ಒಕ್ಕಲಿಗ ಬೆಲ್ಟ್ ಆಗಿರೋದ್ರಿಂದ ಒಕ್ಕಲಿಗ ಸಮುದಾಯ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಯಾರನ್ನ ಬೆಂಬಲಿಸುತ್ತೆ ಮತ್ತು ಒಕ್ಕಲಿಗ ಸಮುದಾಯದ ಬೆಂಬಲದಿಂದಾಗಿ ಯಾವ ರೀತಿಯ ಫಲಿತಾಂಶಗಳು ಬರಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ ಮತ್ತೊಂದೆಡೆ ಒಕ್ಕಲಿಗರ ಕೋಟೆಯಲ್ಲಿ ಡಿ ಕೆ ವರ್ಸಸ್ ಮೈತ್ರಿ ಅನ್ನೋ ಯುದ್ಧ ಶುರುವಾದಂಥ ಲಕ್ಷಣ ಇವತ್ತು ಗೋಚರಿಸ್ತಾ ಇದೆ ಡಿ ಕೆ ಶಿವಕುಮಾರ್ ವರ್ಸಸ್ ಮೈತ್ರಿಯ ಒಕ್ಕಲಿಗ ನಾಯಕರು ಅನ್ನೋ ಯುದ್ಧಕ್ಕೆ ಚಾಲನೆಯನ್ನು ಇವತ್ತು ಕೊಡಲಾಗಿದೆ ಅದಕ್ಕೆ ಕಾರಣಗಳಿದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾಕೆ ಅನ್ನೋದರ ಬಗ್ಗೆ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳನ್ನ ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಅಂತ ಪರಿಗಣಿಸಲ್ಪಡುವಂಥ ಆದಿಚುಂಚನಗಿರಿ ಮಠ ಇದರ ಶ್ರೀಗಳು ನಿರ್ಮಲಾನಂದ ಶ್ರೀಗಳು ಪೂಜ್ಯ ನಿರ್ಮಲಾನಂದ ಶ್ರೀಗಳನ್ನು ಮೈತ್ರಿ ಅಭ್ಯರ್ಥಿಗಳು ಮತ್ತು ನಾಯಕರುಗಳು ಇವತ್ತು ಭೇಟಿಯಾಗಿದ್ದಾರೆ ಸಹಜ ಅದರಲ್ಲೇನೋ ವಿಶೇಷ ಅಂತೇನಿಲ್ಲ ಎಲ್ಲರೂ ಭೇಟಿಯಾಗ್ತಾರೆ ಆದರೆ ಅವರು ಆ ಕಡೆ ಭೇಟಿಯಾದ ಬೆನ್ನಿಗೆ ಈ ಕಡೆ ಡಿ ಕೆ ಶಿವಕುಮಾರ್ ಮಾತನಾಡಿದರು ಕುಮಾರಸ್ವಾಮಿ ಸರ್ಕಾರದ ಪತನ ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಏನಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಪತನ ಆಗಿದ್ದು ಯಾರಿಂದ ಅನ್ನೋ ಕಥೆಯನ್ನು ಕೆದಕಿದ್ರು ಡಿ ಕೆ ಶಿವಕುಮಾರ್ ಅಲ್ಲಿ ಶ್ರೀಗಳನ್ನು ಭೇಟಿಯಾಗ್ತಾ ಇದ್ರು ಮೈತ್ರಿ ಮುಖಂಡರು ಈ ಕಡೆ ಡಿ ಕೆ ಶಿವಕುಮಾರ್ ಈ ಕಥೆಯನ್ನ ಕೆದಕಿದ್ರು ಒಂದಕ್ಕೊಂದು ಕಾರಣ ಇದ್ದೇ ಇದೆ ನೀವು ರಾಜಕೀಯವಾಗಿ ಕನೆಕ್ಟಿಂಗ್ ದಿ ಡಾಟ್ಸ್ ಅಂತಾನೆ ನಾವು ಅದನ್ನ ಹೇಳ್ತಾ ಹೋಗಬೇಕಾಗತ್ತೆ ಜೊತೆಗೆ ಶ್ರೀಗಳ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಶ್ರೀಗಳು ಯಾಕೆ ಒಕ್ಕಲಿಗ ಸರ್ಕಾರವನ್ನ ಉರುಳಿಸಿದವರ ಬಗ್ಗೆ ಪ್ರಶ್ನೆ ಕೇಳಿಲ್ಲ ಅವರಿಗೆ ಆ ಧೈರ್ಯ ಇಲ್ವಾ ಅಂತೆಲ್ಲ ಡಿ ಕೆ ಶಿವಕುಮಾರ್ ಮಾತನಾಡಿದರು ಇದಕ್ಕೆ ಮೈತ್ರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಶ್ರೀಗಳನ್ನು ಯಾಕೆ ಎಳಿತೀರಿ ನೀವು ಶ್ರೀಗಳನ್ನ ರಾಜಕೀಯ ಕೇಳಿಯೋದು ಸರಿನಾ ಅನ್ನೋದು ಈ ಕಡೆ ಮೈತ್ರಿ ನಾಯಕರ ಪ್ರಶ್ನೆಯಾಗಿತ್ತು ಒಕ್ಕಲಿಗರ ಸರ್ಕಾರ ಕೆಡವಿದ್ಯಾರು ಅನ್ನೋ ಪ್ರಶ್ನೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರು ಮತ್ತೆ ಅವರು ಮಾತನಾಡುವ ಸಂದರ್ಭದಲ್ಲೂ ಕೂಡ ಆ ವಿಚಾರ ಪ್ರಸ್ತಾಪ ಆಯಿತು ಒಕ್ಕಲಿಗರ ಸರ್ಕಾರವನ್ನು ಯಾರು ಕೆಡವಿದ್ದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಅದು ಬಿ ಜೆ ಪಿಯಿಂದಾಗಿ ಆ ಸರ್ಕಾರ ಬಿತ್ತು ಈಗ ಅವರ ಜೊತೆನೇ ಇವರು ಸೇರಿಕೊಂಡಿದ್ದಾರೆ ಅನ್ನೋದು ಅವರ ಆರೋಪದ ತಿರುಳು ಅಥವಾ ಆರೋಪದ ಸಾರ ಇದಕ್ಕೆ ಈ ಕಡೆ ಮೈತ್ರಿ ನಾಯಕರು ಕೊಟ್ಟಂಥ ತಿರುಗೇಟು ನೀವು ನಮ್ಮನ್ನೇನು ಕೇಳ್ತೀರಿ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಮೈತ್ರಿ ಸರ್ಕಾರವನ್ನು ಬೀಳಿಸಿದ್ಯಾರು ಅನ್ನೋದನ್ನು ನಿಮ್ಮ ಪಕ್ಕದಲ್ಲೇ ಇದ್ದಾರಲ್ಲ ಸಿದ್ದರಾಮಯ್ಯ ಅವರನ್ನ ಕೇಳಿ ನಿಮಗೆ ಉತ್ತರ ಸಿಗತ್ತೆ ಅಂತ ಮೈತ್ರಿ ನಾಯಕರು ಉತ್ತರ ಕೊಟ್ಟರು ಸೊ ಡಿ ಕೆ ಶಿವಕುಮಾರ್ ಮಾತನಾಡಿದ್ದನ್ನು ನಾನು ಈಗಾಗಲೇ ಹೇಳಿದೆ ಯಾವ ಯಾವ ವಿಚಾರ ಪ್ರಸ್ತಾಪ ಆಯಿತು ಡಿ ಕೆ ಅವರ ಮಾತಿನಲ್ಲಿ ನೋಡೋಣ ಯಾರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಮಾತಾಡಿದ್ರು ಇದೇ ಯೋಗೇಶ್ವರ ಅಶ್ವತ್ನಾಯಣ ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ ಹಾಗೇನಾಗಿದ್ರು ಇವರೆಲ್ಲ ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ ಅವರು ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರನ್ನ ಗುಬ್ಬು ಉಂಟು ಪಕ್ಕಲಗಿರೋ ದಡ್ರಲ್ಲ ಒಕ್ಲಿಗರ ಸ್ವಾಮಿಗಳು ಅಂತ ಅಂತಾಯ್ತು ಅವರು ಏನು ದಡ್ರಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳು ಹಾಕ್ತಾರೆ ಕಳಿಸ್ತಾರೆ ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಮಂತ್ರಿಗಳು ಹೋಗಿದ್ರು ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗವ್ರೆ ಬಟ್ ಅದೇ ಬಿ ಜೆ ಪಿ ಬಿ ಜೆ ಬಿಜೆಪಿಯವ್ರ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳಿದ್ವಿ ಅನ್ನೋ ನನಗೆ ಗೊತ್ತಿಲ್ಲ ಹಾಂ ಬಿ ಜೆ ಪಿಯವರು ಅವರು ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ ಅದು ಕೇಳಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ ಅವರ ಮಾತಲ್ಲೂ ಒಂದಿಷ್ಟು ವೈರುಧ್ಯ ಇದೆ ಯಾವುದು ಅಂತಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ ಯಾರೇ ಬಂದರೂ ಕೂಡ ಆಶೀರ್ವದಿಸಿ ಕಳಿಸ್ತಾರೆ ವಿಭೂತಿ ಇಟ್ಟು ಕಳಿಸ್ತಾರೆ ಕರೆಕ್ಟು ಅದರಲ್ಲಿ ಯಾವುದೇ ರೀತಿಯಲ್ಲಿ ಅಭಿನ್ನ ಅಭಿಪ್ರಾಯ ಇರೋದಕ್ಕೆ ಸಾಧ್ಯ ಇಲ್ಲ ಎರಡನೇದು ಅವರೇ ಪ್ರಸ್ತಾಪ ಮಾಡ್ತಾರೆ ಸ್ವಾಮೀಜಿಗಳಿಗೆ ಕೇಳೋ ಶಕ್ತಿ ಇಲ್ವಾ ಅಂದರೆ ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದವರು ಯಾರು ಅಂತ ಕೇಳುವಂಥ ಧೈರ್ಯ ಅಥವಾ ಶಕ್ತಿ ಇಲ್ವಾ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಹೇಳುವಂಥ ವಿಚಾರ ಇದು ನನಗೆ ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ ಅಥವಾ ಲಾಜಿಕ್ ಇಲ್ಲದಂಥ ವಿಚಾರ ಅಂತ ಅನಿಸ್ತಾ ಇದೆ ಕಾರಣ ಒಬ್ಬ ಸ್ವಾಮೀಜಿ ಯಾರೋ ಒಬ್ಬರು ರಾಜಕೀಯ ನಾಯಕರು ಬಂದರು ಅಂದ ತಕ್ಷಣ ಸರ್ಕಾರ ಬೀಳಿಸಿದ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇದೆ ನೀವು ಸರ್ಕಾರ ಯಾಕೆ ಬೀಳಿಸಿದ್ರಿ ಅಂತ ಸ್ವಾಮೀಜಿ ಕೇಳೋದಕ್ಕಾಗತ್ತಾ ಇದೇ ಆಶ್ಚರ್ಯ ಅಂತ ಅನಿಸ್ತಾ ಇರೋದು ನಿರ್ಮಲಾನಂದ ಶ್ರೀಗಳು ಯಾಕೆ ಕೇಳಬೇಕು ಬಂದವರಿಗೆ ಆಶೀರ್ವಾದ ಮಾಡ್ತಾ ಇರೋದು ನಾನು ಹೋದರು ಇನ್ನೊಬ್ರು ಹೋದರು ಬಂದವರನ್ನ ಭೇಟಿಯಾಗಿ ಆಶೀರ್ವಾದ ಮಾಡ್ತಾರೆ ಅದು ಸಹಜ ಸರ್ಕಾರ ಬೀಳಿಸಿದಂಥ ವಿಚಾರ ಸ್ವಾಮೀಜಿ ಯಾಕೆ ಮಾತನಾಡಬೇಕು ನಾಳೆ ದಿನ ಸಿದ್ದರಾಮಯ್ಯ ಅವರು ಮಠಕ್ಕೆ ಭೇಟಿ ಕೊಟ್ಟರು ಅಂತ ಅನ್ಕೊಳ್ಳೋಣ ಅವರು ಮಠಕ್ಕೆ ಭೇಟಿ ಕೊಟ್ಟಾಗ ನೀವು ಯಾಕೆ ನಮ್ಮ ಸಮುದಾಯದವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಡಿ ಕೆ ಶಿವಕುಮಾರನ್ನು ಅಂತ ಹೇಳೋದಕ್ಕೆ ಸಾಧ್ಯನಾ ಸ್ವಾಮೀಜಿ ಸ್ವಾಮೀಜಿ ಯಾಕೆ ರಾಜಕೀಯದ ಬಗ್ಗೆ ಮಾತನಾಡಬೇಕು ಡಿ ಕೆ ಶಿವಕುಮಾರ್ ಅವರ ಇಂಟೆನ್ಷನ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸೊ ಇದೀ ಇದಕ್ಕೆ ಪ್ರತಿಕ್ರಿಯೆ ಈ ಕಡೆ ಮೈತ್ರಿ ನಾಯಕರಿಂದ ಬಂತು ಮೂವರು ಮಾತನಾಡಿದರು ಅವರು ಮಾತನಾಡಿದರು ಅಶೋಕ್ ಅದರ ಜೊತೆಗೆ ಜೊತೆಗೆ ಡಾಕ್ಟರ್ ಅಶೋಕ್ ನಾರಾಯಣ ಏನು ಮಾತನಾಡಿದರು ನೋಡೋಣ ನಾನು ಎಂದೂ ಸಹ ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಹೇಳ್ತಾರೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗಲಿಲ್ಲ ಎಂದರು ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ ಸ್ವಾಮೀಜಿಯವರು ಯಾಕೆ ಕೇಳಬೇಕು ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು ಅವ್ರನ್ನ ರಾಜಕೀಯವಾಗಿ ಹ್ಯಾ ನಾವು ದುರ್ಬಳಕೆ ಮಾಡ್ಕೋಬೇಕು ಇದನ್ನು ನಾನು ಕೇಳ್ತಕ್ಕಂಥದ್ದು ನಂತರ ಯಾವ ರೀತಿಯಲ್ಲಿ ನಡ್ಕಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ ಸ್ವಾಮೀಜಿ ಸ್ವಾಮೀಜಿಯವರ ಮಾತಾಡೋಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ ನೈತಿಕ ಅಧಿಕಾರ ಇಲ್ಲ ಅವ್ರಿಗೆ ಇವ್ರ ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದಿದ್ರು ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳಕ್ಕೆ ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನಿಸುತ್ತೆ ಈ ಥರ ಮಠದ ಬಗ್ಗೆ ಸ್ವಾಮೀಜಿಯವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವರ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲ್ಲ ಅವ್ರಿಗೆ ಅವರಿಂದ ಸಹಾಯ ತೊಗೊಂಡಿದ್ದಾರೆ ಇವರಿಂದ ಏನು ಸ್ವಾಮೀಜಿಯವ್ರ ಸಹಾಯ ತಗೊಂಡಿಲ್ಲ ಇವರಿಂದ ಅವ್ರು ತೊಗೊಂಡಿರೋದು ಅದನ್ನು ಎಚ್ಚರಿಕೆಯಿಂದ ಮಠದ ಬಗ್ಗೆ ಮಾತಾಡಲಿ ಅವರು ಮೈತ್ರಿ ಸರ್ಕಾರ ಆ ಸರ್ಕಾರವನ್ನು ಯಾರು ಬೀಳಿಸ್ರು ಅಂತ ಈಗಾಗಲೇ ಕುಮಾರಣ್ಣನವರು ಈ ಮುಂಚೆನೇ ಹೇಳಿದ್ದಾರೆ ಕಾಂಗ್ರೆಸ್ನ ವರಿಷ್ಠರು ಜೊತೆಗಿದ್ದೇ ಕುದುಗೆ ಕುಯ್ದರು ಅನ್ನೋವಂಥದನ್ನ ಭಾಳ ಸ್ಪಷ್ಟವಾಗಿ ಈಗಾಗಲೇ ಸಂದೇಶನೂ ಈ ಮುಂಚೆ ಈಗೇನು ಕೊಟ್ಟಿದ್ದಲ್ಲ ಅವರು ಅವರೇನು ಅಧಿಕಾರ ಕಳ್ಕೊಂಡಂಥ ಸಂದರ್ಭದಲ್ಲೇ ಹೇಳಿದರು ಇದಕ್ಕೆ ಕಾರಣಕರ್ತರು ಯಾರು ಅಂತಲೂ ಅವತ್ತು ಆ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಪಾಪ ಈಗ ಅವರಿಗೆ ಬಿಸಿ ತಡ್ಕೊಳೋಕ್ಕಾಗ್ತಿಲ್ಲ ಈ ಬೇಸಿಗೆ ಬಿಸಿನೂ ತಡ್ಕೊಳೋಕ್ಕಾಗ್ತಿಲ್ಲ ರಾಜಕೀಯ ಬಿಸಿನೂ ತಡ್ಕೊಳೋಕ್ಕಾಗ್ತಿಲ್ಲ ಸೋಲಿನ ಆತಂಕ ಸೋಲ್ ತ್ಯಾಜೀವಿ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದ್ದ ತಕ್ಷಣ ಕಾಂಗ್ರೆಸ್ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಪಾಪ ಇದಕ್ಕೆಲ್ಲ ನಾವೇನು ಇನ್ನೂ ಹೆಚ್ಚು ಉತ್ತರ ಕೊಡಬೇಕಿಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರು ಮುಂಚೆನೆ ಹೇಳಿದ್ದಾರೆ ಇವತ್ತೇನು ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷ ಅಧಿಕಾರ ಏನು ಮೈತ್ರಿ ಪಕ್ಷಗಳು ಅಧಿಕಾರ ಸರ್ಕಾರ ಬೆಳಿಕ್ಕೆ ಯಾರು ಕಾರಣ ಕರ್ತು ಅಂತ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಶಿವಕುಮಾರ್ ಅವ್ರಿಗೂ ಚರ್ಚೆ ಶುರು ಮಾಡೋಣ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಮೊದಲೇದಾಗಿ ಕಾಂಗ್ರೆಸ್ನ ಕಡೆಯಿಂದ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ನಮ್ಮ ಜೊತೆಗಿದ್ದಾರೆ ತೇಜಸ್ವಿನಿ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿಯಿಂದ ಡಾಕ್ಟರ್ ಅಶ್ವಥ್ ಗೌಡ ನಾರಾಯಣ ಗೌಡ್ರೆ ನಮಸ್ಕಾರ ಇನ್ನು ಹಿರಿಯ ಬಿ ವಿ ಶಿವಶಂಕರ್ ಜೊತೆಗಿದ್ದಾರೆ ಶಿವಶಂಕರ್ ಸರ್ ನಮಸ್ಕಾರ ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಶ್ರೀಕಂಠೇಗೌಡರು ಜೆಡಿಎಸ್ ನ ಕಡೆಯಿಂದ ನಮ್ ಜೊತೆಗಿದ್ದಾರೆ ನಮಸ್ತೆ ನಮಸ್ಕಾರ ನಾನು ತೇಜಸ್ವಿನಿ ಅವರಿಂದಲೇ ಶುರು ಮಾಡಬೇಕು ಬಹುಶಃ ನಾವು ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ವಾಮೀಜಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಯಾವುದೇ ರಾಜಕೀಯ ನಾಯಕರು ಹೋದ್ರು ನೀವು ಹೋದರು ನಾಳೆ ಇನ್ನೊಬ್ರು ಹೋದ್ರು ಆಶೀರ್ವಾದ ಮಾಡಿ ಕಳಿಸ್ತಾರೆ ಯಾರೇ ಬಂದ್ರು ಸರ್ಕಾರ ಯಾಕೆ ಬೀಳಿಸಿದೆಯಾ ಅಂತ ಸ್ವಾಮೀಜಿ ಕೇಳೋದಕ್ಕೆ ಸಾಧ್ಯ ಇದೆಯಾ ಡಿ ಕೆ ಶಿವಕುಮಾರ್ ಆ ರೀತಿ ಹೇಳ್ತಾ ಇದ್ದಾರೆ ಸರ್ಕಾರ ಯಾಕೆ ಬೀಳಿಸಿದ್ಯಾ ಅಂತ ಸ್ವಾಮೀಜಿ ಕೇಳಬೇಕಿತ್ತು ಬಿಜೆಪಿ ನಾಯಕರ ಹತ್ರ ಸೊ ಇದು ಲಾಜಿಕ್ ಇದೆ ಅಂತ ಅನ್ಸುತ್ತಾ ನಿಮಗೆ ಇಲ್ಲ ಲಾಜಿಕ್ ಪ್ರಶ್ನೆ ಅಲ್ಲ ಒಂದು ಮಠ ಮೊದಲಿಗೆ ನಮ್ಮ ಮಠ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಇರ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿಯಾದ ತುಂಬ ಎಲ್ಲರೂ ನಡೆದುಕೊಳ್ಳುವಂಥ ಏಕೈಕ ಮಠ ಆದಿಚುಂಚನಗಿರಿ ನಮ್ಮ ಒಂದು ಮಠ ನಮ್ಮ ಗುರುಗಳು ಅಂತೇಳಿ ನಮ್ಮ ನಾಥ ಪರಂಪರೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜಾತಿವಾದಿಗಳಲ್ಲ ನೀತಿವಾದಿಗಳು ದೇಶ ಕಟ್ಟತಕ್ಕಂಥದ್ದು ಕುವೆಂಪುರವರ ಮಾನವ ಏನು ವಿಶ್ವ ಮಾನವ ಧರ್ಮ ಹೇಳ್ತಕ್ಕಂಥದ್ದು ನಮ್ಮ ಮಠ ಬೇರೆ ಥರ ಅನ್ನೋದು ಅದು ಮತ್ತು ಉತ್ತಮರೆಲ್ಲರೂ ಬರಬೇಕು ಅಂತ ಹೇಳ್ತಕ್ಕಂಥದ್ದು ಎಲ್ಲ ಪಾರ್ಟಿಯವರು ಹೋಗೋದಕ್ಕೆ ಹಕ್ಕಿದೆ ಅಧಿಕಾರ ಇದೆ ಶ್ರದ್ಧೆ ಇದೆ ಅದನ್ನು ಪೊಲಿಟಿಸೈಸ್ ಮಾಡೋದು ಪ್ರಶ್ನೆ ಅಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ ಕೊಟ್ಟ ಭೇಟಿಯ ನಂತರ ಅದಕ್ಕೆ ರಾಜಕೀಯ ಕೆಸರನ್ನ ಎಚ್ಚುತ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ನೀವು ಮಾಡಿದ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಮಠಕ್ಕೆ ಯಾರು ನೋವು ಕೊಟ್ಟಿದ್ದಾರೆ ಒಕ್ಕಲಿಗ ಮಠಕ್ಕೆ ಯಾರು ಛಿದ್ರ ಮಾಡಿದ್ದಾರೆ ಒಕ್ಕಲಿಗ ಮಠಕ್ಕೆ ಯಾರು ಶಕ್ತಿ ತುಂಬಿದ್ದಾರೆ ಬಾಲಗಂಗಾಧರನಾಥ ಶ್ರೀಗಳ ಒಂದು ಹೇಗಿತ್ತು ಅಲ್ಲ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮಠ ಜ್ಞಾಪಕ ಬರ್ತಕ್ಕಂಥದ್ದಲ್ಲ ಎಲ್ಲ ಕಾಂಗ್ರೆಸ್ಗೆ ಪ್ರತಿನಿತ್ಯ ಮಠ ಜ್ಞಾಪಕ ಬರುತ್ತೆ ಸ್ವಾಮಿಗಳು ಬರ್ತಾರೆ ಪೊಲಿಟಿಸೈಸ್ ಮಾಡುವಂತ ಅವಶ್ಯಕತೆ ನನಗೆ ನನಗೆ ಕೇಳ್ತಾ ಇರೋದು ಸ್ವಾಮೀಜಿ ರಾಜಕೀಯ ಮಾತಾಡಬೇಕು ಬಂದವರ ಹತ್ರ ಅಂತ ನನ್ನ ಪ್ರಶ್ನೆ ಇರೋದು ಡಿ ಕೆ ಶಿವಕುಮಾರ್ ಅದನ್ನು ಹೇಳ್ತಾ ಇದಾರೆ ಸ್ವಾಮೀಜಿ ಕೇಳಬೇಕಿತ್ತಂತೆ ಬಿಜೆಪಿ ನಾಯಕರ ಹತ್ರ ಸರ್ಕಾರ ಯಾಕೆ ಬೀಳಿಸಿದ್ರಿ ಅಂತ ಕೇಳಿ ಸ್ವಾಮೀಜಿ ಯಾಕೆ ಕೇಳಬೇಕದಲ್ಲ ಡಿ ಕೆ ಅವರು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಸ್ವ ಬೀಳಿಸಿದ್ರ ಬಗ್ಗೆ ಬರ್ತಾ ಇದ್ದೀರಲ್ಲ ಸರ್ಕಾರ ಹುಟ್ಟಿದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಸರ್ಕಾರದ ರಚನೆಗೆ ಕಾರಣರಾದಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಸಮ್ಮಿಶ್ರ ಸರ್ಕಾರವನ್ನ ಬಿಟ್ಟು ಹೋದ ಅಷ್ಟೋ ಜನ ಹದಿನೇಳು ಎಂ ಎಲ್ ಎನಂತ ಹೇಳಿದ್ರು ಕುಮಾರಸ್ವಾಮಿಯವರು ತಾರತಮ್ಯ ಮಾಡಿದ್ರು ಪಕ್ಷಪಾತ ಮಾಡ ರಾಜಕೀಯ ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿಯವ್ರೆ ಹಸನ್ ಮುಖದಿಂದ ಅವ್ರು ಕೇಳ್ತಾ ಇದ್ರು ಅಲ್ಲ ಡಿ ಕೆ ಶಿವಕುಮಾರ್ ಈಗ ಎಲ್ಲಾ ಒಕ್ಕಲಿಗ ನಾಯಕರನ್ನು ಮುಗಿಸಿ ಆಯ್ತು ನಾನು ಪೊಲಿಟಿಸೈಸ್ ಮಾಡಲ್ಲ ಆದ್ರೂ ನನಗೊಂದು ನೋವಿದೆ ಯಾಕಂದ್ರೆ ಅವರು ನನ್ನ ಅಣ್ಣ ಅಶ್ವಥ್ ನಾರಾಯಣ ಗೌಡ್ರು ಕೂತಿದ್ದಾರೆ ಯಾಕ್ರಿ ಗೆಲ್ಲೋ ಟೈಮಲ್ಲೆಲ್ಲ ಬೇರೆಯವರು ಹುಡುಕ್ತೀರಾ ಕಳೆದ ಸಾರಿ ಅವರ ಅಭ್ಯರ್ಥಿ ಅಲ್ವಾ ಗ್ರಾಮಾಂತರದಲ್ಲಿ ನನ್ ಯಾಕೆ ಹೌದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಒಕ್ಕಲಿಗರ ಮಠ ಬರ್ತಕ್ಕಂಥ ಕಡೆ ಅಶ್ವತ್ ನಾರಾಯಣ್ ಗೌಡ್ರಿ ಇವತ್ತು ಯಾಕೆ ಅಭ್ಯರ್ಥಿ ಆಗಿಲ್ಲ ಉತ್ತರ ಆಗುತ್ತೆ ಇದನ್ನೆಲ್ಲ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗ ನಾಯಕತ್ವವನ್ನ ಪೋಷಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಆದಿಚಿಗಿರಿಗೆ ಭೇಟಿ ಕೊಟ್ಟಾಗ ಯಾಕ್ರಿ ನಮ್ಮ ಸ್ವಾಮಿ ನಮ್ಮ ಕಮ್ಯುನಿಟಿ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಕೇಳೋದಕ್ಕಾಗತ್ತ ಸ್ವಾಮೀಜಿ ಸ್ವಾಮೀಜಿ ಯಾಕಂದ್ರೆ ಒಂದೇ ಕಮ್ಯುನಿಟಿಯಿಂದ ಯಾವುದೇ ಸರ್ಕಾರ ರಚನೆ ಆಗೋದಿಲ್ಲ ಯಾಕೆ ಸ್ವಾಮೀಜಿ ಎಲ್ಲಾ ಕಮ್ಯುನಿಟಿಗಳಿಂದ ಸೇರಿ ಸರ್ಕಾರ ರಚನೆ ಸರ್ಕಾರ ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್ ನೋಡಿ ಒಕ್ಕಲಿಗರ ಬಗ್ಗೆ ಕಾಳಜಿ ಇರಬೇಕು ಅವರ ಭವಿಷ್ಯದ ಬಗ್ಗೆ ನಾಲ್ಕಾರು ಜನರನ್ನ ಬೆಳೆಸತಕ್ಕಂತ ಇವತ್ತಲ್ಲಿ ಇರ್ತಕ್ಕಂಥ ಬಿಜೆಪಿ ಇರ್ತಕ್ಕಂಥ ಒಕ್ಕಲಿಗರಿಗೆ ಅಶೋಕ್ ಅವರಿಗೆ ಡೆಪ್ಯೂಟಿ ಸಿಎಂ ಮಾಡಿದ್ರು ಅಶ್ವಥ್ ನಾರಾಯಣ್ ಡೆಪ್ಯೂಟಿ ಸಿಎಂ ಆಗಿದ್ರು ಎಷ್ಟು ಜನ ಒಕ್ಕಲಿಗರು ಇವತ್ತು ನಿಂತಿದ್ದಾರೆ ಆರ್ ಸೀಟ್ ಕೊಟ್ಟಿದೆ ಕಾಂಗ್ರೆಸ್ ಇವತ್ತು ಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಸ್ವತಃ ಅವ್ರ ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಸೀಟ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ಮಾತಾಡೋದಕ್ಕೆ ಇವತ್ತು ನೈತಿಕತೆ ಇದೆ ಯಾಕಂದ್ರೆ ಆ ಕಮ್ಯುನಿಟಿಗೆ ಇರಬೇಕಾದಂತ ಯೋಗ್ಯರಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಗೌಡರ ಬಹುಶಃ ಕೇಳಿಸ್ಕೊಳ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಕೂಡ ನೋಡಿದ್ರಿ ಏನು ಅನ್ಸುತ್ತೆ ಏನು ಹೇಳ್ತೀರಿ ಸ್ವಾಮೀಜಿ ಕೇಳಬೇಕಿತ್ತು ಅಥವಾ ಕೇಳೋ ಧೈರ್ಯ ಸ್ವಾಮೀಜಿಗಿತ್ತಾ ಇದೆಯಾ ಅನ್ನೋ ವಿಚಾರ ಪ್ರಸ್ತಾಪ ಆಗಿದೆ ಏನು ಹೇಳ್ತೀರಿ ನ ನನಗೆ ಡಿ ಕೆ ಅವರ ಈ ಆ ಮಾತು ನನಗೆ ಅರ್ಥ ಆಗಲಿಲ್ಲ ಸ್ವಾಮೀಜಿಗಳನ್ನ ಸಂದರ್ಭಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಭೇಟಿ ಮಾಡೋದು ಆಶೀರ್ವಾದ ಕೇಳೋದು ಇದ್ದೇ ಇದೆ ಅದರಲ್ಲೂ ಆದಿಚುಂಚನಗಿರಿ ಮಠ ಮೊದಲಿಗೆ ಭಕ್ತರನ್ನ ಪಡೆದಿರ್ತಕ್ಕಂಥದ್ದು ದಲಿತರನ್ನ ಹೆಚ್ಚು ಸಂಖ್ಯೆಯಲ್ಲಿ ಆಮೇಲೆ ಒಕ್ಕಲಿಗರು ಅದು ಜಾತ್ಯಾತೀತ ಮಠ ಬಹುಶಃ ಈ ರಾಜ್ಯದಲ್ಲಿ ಯಾರಾದರೂ ವಿಶ್ವಮಾನವ ಸಂದೇಶ ಒಪ್ಕೊಂಡವರು ಯುಗದ ಕವಿ ಪುಟ್ಟಪ್ಪನವ್ರದ ಅಂದರೆ ಆದಿಚುಂಚನಗಿರಿ ಮಠ ಅದು ಆ ವಿಶ್ವಮಾನವ ಸಂದೇಶವನ್ನು ಸಾರ್ತು ಸ್ವಾಮೀಜಿಗಳ ಆಶೀರ್ವಾದ ಕೇಳಕ್ಕೆ ಹೋದಾಗ ಯಾಕೆ ಸರ್ಕಾರ ಬೆಳೆಸಿದ್ರಿಂದ ಸ್ವಾಮೀಜಿಯವ್ರನ್ನ ಕೇಳಿ ಅನ್ನೋಂಥದ್ದು ಅಸಂಬದ್ಧವಾದಂಥ ಒಂದು ಆಕ್ಷೇಪಣೆಯನ್ನು ಅವ್ರು ಎತ್ತಿದ್ದಾರೆ ಅಂತೇಳಿ ನಾನು ಹೇಳಲೇಬೇಕಾಗಿದೆ ಅದು ಯಾವ ಸಂದರ್ಭದಲ್ಲಿಯೂ ಕೂಡಿ ಬರುವಂಥದ್ದಲ್ಲ ಸ್ವಾಮೀಜಿಗಳನ್ನು ಯಾಕೆ ನೀವು ಸರ್ಕಾರ ಬೆಳೆಸಿದ್ರಿ ಅಂತ ಕೇಳಿ ಅಂತೇಳಿ ಆಕ್ಷೇಪಣೆ ಮಾಡ್ತಾರೆ ಅಂದರೆ ಅದು ಏನು ಅರ್ಥ ಅದು ಯಾಕೆ ಅಷ್ಟು ಅಪಬೃದ್ಧ ಮಾತುಗಳು ಪ್ರಬುದ್ಧತೆ ಬೇಕಲ್ಲ ಮಾತುಗಳಲ್ಲಿ ಮತ್ತು ಮಾತು ಒಂದಕ್ಕೊಂದು ಸಂಬಂಧ ಇರಬೇಕಲ್ಲ ಇದು ಅಸಂಬಂಧವಾದಂಥ ಮಾತು ಸಂಬಂಧವಿಲ್ಲದಂತ ಮಾತು ಸ್ವಾಮೀಜಿಗಳಿಗೂ ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದು ಬೀಳುವಂಥ ಸಂದರ್ಭಗಳಲ್ಲಿ ಯಾಕೆ ನೀವು ಬಿಡಿಸಿದ್ರಿ ಅಂತ ಕೇಳಿ ಅಂತ ಸ್ವಾಮೀಜಿಗಳನ್ನ ಕೇಳಬೇಕು ಅಂದ್ರೆ ಅರ್ಥ ಏನದು ಚುಂಚನಗಿರಿ ಪೀಠ ಸಮಸ್ತ ಜನರಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ರಾಜಕೀಯ ಪಕ್ಷಗೌಡ್ರೆ ಹೇಗೆ ನಾವು ದೇವಾಲಯಗಳಿಗೆ ಮಠದ ಲೆಟರ್ ಹೆಡ್ ಅಲ್ಲಿ ಬಹಳ ಮಠದ ಲೆಟರ್ ಹೆಡ್ ಅಲ್ಲಿ ಇಂಥವ್ರು ಆಗಬೇಕು ಅಂತ ಕೊಟ್ಟಂತ ಉದಾಹರಣೆಗಳು ಇದಾವೆ ಬೇಡ ಮಠಗಳ ಹೆಸರನ್ನ ನಾನು ಹೇಳೋದಕ್ಕೆ ಬಯಸಲ್ಲ ಇಂಥವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಲೆಟರ್ ಹೆಡ್ ಅಲ್ಲಿ ಕೊಟ್ಟದ್ದು ಈ ಪ್ರಶ್ನೆ ಕೇಳಬಾರ್ದು ಸತ ತಪ್ಪೇನಿಲ್ಲ ಎಲ್ಲೇ ಭಕ್ತಾದಿಗಳ ಭಾವನೆಗಳ ಒಂದೆರಡು ಮಠಗಳು ರಾಜಕೀಯವಾಗಿ ತಮ್ಮನ್ನ ಅವರು ಮೂಗು ತೂರಿಸಿ ತಮ್ಮ ಹೇಳಿರ್ಬೋದು ಆದರೆ ಬಹುಪಾಲು ಮಠಗಳು ಮತ್ತು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಮಠಗಳು ಬಹಳ ಎಚ್ಚರಿಕೆಯಿಂದ ರಾಜಕೀಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾವೆ ಅವರು ಯಾವ ಕಾರಣಕ್ಕೂ ರಾಜಕಾರಣದಲ್ಲಿ ತಮ್ಮನ್ನು ತಮ್ಮ ನಿಲುವನ್ನು ಮಿಕ್ಸಪ್ ಮಾಡಿದಂಥದ್ದನ್ನು ನಾನು ಕಂಡಿಲ್ಲ ಮತ್ತು ಕೇಳಿಲ್ಲ ಯಾವ ಪಕ್ಷ್ರು ಹೋದರೂ ಆಶೀರ್ವಾದ ಅವರು ಯಾವ ಮುಖಂಡರು ಹೋದರೂ ಆಶೀರ್ವಾದ ಅವರು ಹಾಗಾಗಿ ಆದಿ ಚುಂಜನಗಿರಿ ಸ್ವಾಮೀಜಿಗಳನ್ನು ನೀವು ಕೇಳಬೇಕಾಗಿತ್ತು ಬಿ ಜೆ ಪಿ ಅವ್ರನ್ನ ಅರ್ಥ ಏನು ವಾಸ್ತುವಾಗಿ ಈ ಕಳಿಸ್ಕೊಟ್ಟವ್ರು ಯಾರು ಇವ್ರನ್ನ ಈಗ ಎಸ್ ಟಿ ಸೋಮಶೇಖರ್ ಎಲ್ಲಿದ್ದಾರೆ ಬಹುಶಃ ತಮ್ಮ ಒಪಿನಿಯನ್ ಏನು ಸ್ವಾಮೀಜಿ ಕೇಳಬೇಕಿತ್ತು ಅಥವಾ ಕೇಳೋ ಧೈರ್ಯ ಇದೆಯಾ ಸ್ವಾಮೀಜಿಗೆ ಡಿ ಕೆ ಶಿವಕುಮಾರ್ ನಾನು ಮಾತಾಡ್ತೀನಿ ನೋಡಿ ಶ್ರೀಕಂಠಗೌಡ್ರಿ ಒಂದೇ ನಿಮಿಷ ಅಶ್ವಥ ರಾಯಣಗೌಡ್ರಿ ಮುಂದುವರಿಸಿ ಮುಂದುವರಿಸನಾಥ್ ಗೌಡ್ರೆ ಜಗದ್ ಜಾಹೀರ ಸಿದ್ದರಾಮಯ್ಯ ಕಳ್ಸಿಕೊಟ್ರು ಈ ಪಾಯಿಂಟ್ ನಾನು ಮಾತನಾಡ್ತೀನಿ ಗೌಡ್ರೆ ಇದರ ಬಗ್ಗೆ ಮಾತನಾಡೋಣ ಗೌಡ್ರದ್ದು ಮೊದಲ ರಿಯಾಕ್ಷನ್ ಪಡ್ಕೋಬೇಕು ಏನ್ ಹೇಳ್ತೀರಿ ಗೌಡ್ರೆ ನೋಡಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಲೋಕಸಭೆ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದ್ಮೇಲೆ ಇಬ್ಬರು ಡೆಸ್ಪರೇಟ್ ಆಗಿದ್ದಾರೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮೊನ್ನೆ ದಿನ ಮೈಸೂರಿನಲ್ಲಿ ವರ್ಣಾದಲ್ಲಿ ಭಾಷಣ ಮಾಡ್ತಾ ಸಿದ್ದರಾಮಯ್ಯನವರು ತುಳಸಿ ದಾಸಪ್ಪನ ನಂತರ ನಾವು ಒಕ್ಕಲಿಗಿರಿ ಸೀಟ್ ಕೊಟ್ಟಿದ್ದೀವಿ ಲಕ್ಷ್ಮಣಿಗೆ ಅನ್ನತಕ್ಕಂಥ ಜಾತಿ ವಿಚಾರನ ಮುಂದೆ ಇಟ್ಟೇಳರು ಆರು ಜನ ಹಿಂದುಳಿದ ವರ್ಗದವರು ಮೈಸೂರಿಂದ ಎಂಪಿಗಳಾಗಿ ಸಂಸದರಾಗಿ ಗೆದ್ದು ಬಂದಿದ್ದಾರೆ ವಿಶ್ವನಾಥು ಚಂದ್ರಪ್ರಭಾಸು ಶ್ರೀಖಂಡ ದತ್ತ ಒಡೆಯರು ಜೈಶಂಕರು ಇವರೆಲ್ಲ ಹಿಂದುಳಿದ ವರ್ಗದಲ್ಲಿ ಗೆದ್ದು ಅಲ್ಲಿ ಜಾತಿ ವಿಚಾರವನ್ನು ತೆಗೆದುಕೊಂಡ್ಬಂದರು ಇವತ್ತು ಸಹಜವಾಗಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರು ಎಲ್ಲಾ ಮಠಗಳಿಗೂ ಹೋಗ್ತಾರೆ ಎಲ್ಲಾ ಮಠಗಳಿಗೂ ಸ್ವಾಮಿಗಳ ಆಶೀರ್ವಾದ ಪಡೆಯುವಂಥದ್ದು ಇರ್ತದೆ ಸಿದ್ಧಗಂಗೆ ಮಠಕ್ಕೆ ಹೋಗ್ತಾರೆ ಆದಿ ಚುಂಚನಗಿರಿ ಮಠಕ್ಕೆ ಓಟಕ್ಕೆ ಹೋಗ್ತಾರೆ ಮಾದಯ್ಯ ಚೆನ್ನಯ್ಯರ ಮಠಕ್ಕೆ ಹೋಗ್ತಾರೆ ಸುತ್ತೂರು ಮಠಕ್ಕೆ ಹೋಗ್ತಾರೆ ಮಠಕ್ಕೆ ಹೋಗಿದ ಕಡೆ ಎಲ್ಲ ನೀವು ಯಾಕೆ ಒಕ್ಕಲಿಗರನ್ನ ಇಳಿಸ್ಬಿಟ್ರಿ ಸಿ ಸಿಎಂ ಇಳಿಸ್ಬಿಟ್ರಿ ಅಂತ ಕೇಳಬೇಕಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಅರ್ಥ ಮಾಡ್ಕೋಬೇಕು ಒಕ್ಕಲಿಗರ ಸಂಘದಲ್ಲಿ ನೀವು ಡಿ ಸಿ ಎಂ ಆಗೋದ್ಕಿಂತ ಮುಂಚೆ ನೀವೇನ್ ಪ್ರಶ್ನೆ ಕೇಳಿದ್ರಿ ನನ್ನ ಹತ್ರ ಇದೆ ಪೆನ್ಗೆ ನೀವು ಇಂಕಾಗಿ ಬರಬೇಕು ಅಕಲಿಗ್ರು ನಾನು ಏನ್ ಬೇಕು ಮಾಡ್ಕೊಡ್ತೀನಿ ಅಂತ ಹೇಳ್ದವ್ರಿ ನಿಮ್ ಪರಿಸ್ಥಿತಿ ಏನಾಗಿದೆ ಇವತ್ತು ನಿಮ್ಮ ಪರಿಸ್ಥಿತಿ ಇದೇನಾಗಿದೆ ಏನಾಗಿದೆ ನಾಲ್ಕು ಜನ ಏನಾಗ್ತಿವಿ ಮಾತ್ರ ಮಾಡ್ಸ್ಬೇಕು ಅಂತ ಹೇಳಿ ಆ ಪರಿಸ್ಥಿತಿ ಏನಾಗಿದೆ ಅವ್ರು ಸಿದ್ರಾಮಯ್ಯ ನಾಲ್ಕು ಜನ ಕೇಸರಿ ಮಾಡಿ ಪ್ರೆಸಿಡೆಂಟ್ ಅಲ್ಲಲ್ಲ ಸಿದ್ದರಾಮಯ್ಯನೂರು ಅಲ್ಲ ಆ ಪ್ರೆಸಿಡೆಂಟ್ ಆಗಿದಾರೆ ಜೊತೆಗೂ ಉಪಮುಖ್ಯಮಂತ್ರಿ ಆಗಿದ್ದಾರೆ ರಾಜಣ್ಣ ಮೂರು ಜನ ಉಪಮುಖ್ಯಮಂತ್ರಿ ಆಗಬೇಕು ಜಾರಕಿಹೊಳಿ ನಾನು ಉಪಮುಖ್ಯಮಂತ್ರಿ ಆಗಬೇಕು ಈ ರೀತಿ ಹೇಳಿಕೆ ಕೊಡಿಸ್ತಾರೆ ಫಸ್ಟ್ ಡಿಕೆ ಶಿವಕುಮಾರ್ ಇದನ್ನ ತಹಬದಿಗೆ ತೆಗೆದುಕೊಳ್ಳಿ ಅವ್ರ ಪಾರ್ಟಿ ಒಳಗಡೆ ಅವ್ರ ಪರಿಸ್ಥಿತಿ ಏನಾಗಿದೆ ಕಾಂಗ್ರೆಸ್ ಒಳಗಡೆ ಡಿಕೆ ಶಿವಕುಮಾರ್ ಅದನ್ನ ಮಾಡ್ಕೋಬೇಕು ನಮ್ಮ ಮಠನ ಆದಿ ಚುಂಚುನಗಿರಿ ಶ್ರೀಗಳ ಮಠವನ್ನ ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಡಿಕೆ ಶಿವಕುಮಾರ್ ಎಳೆದು ತರೋದು ಅಕ್ಷಮ್ಯ ಅಪರಾಧ ಸ್ವಾಮೀಜಿಗಳು ಇವತ್ತು ಸೋಮಣ್ಣವರು ಮಠಕ್ಕೆ ಅಪಾರವಾದ ಭಕ್ತಿ ಮಠದ ಬಗ್ಗೆ ಸೋಮಣ್ಣವ್ರ ಬಗ್ಗೆ ಬಹಳ ಕಾಳಜಿ ಇರತಕ್ಕಂತ ಇದು ಅವರು ಲಿಂಗಾಯತ ಸಮುದಾಯದವರು ಮಠದ ಬಗ್ಗೆ ಎಲ್ಲರೂ ಹೋಗ್ತಾರೆ ಎಲ್ರೂ ಬರ್ತಾರೆ ನೀವು ಒಕ್ಕಲಿಗ ಕುಮಾರಸ್ವಾಮಿನ ನೀವ್ ಯಾಕೆ ಇಳಿಸಿದ್ರಿ ಅಂತ ಕೇಳಿ ಅಂತ ಕೇಳಿದ್ರೆ ಬಿಜೆಪಿಯವ್ರು ಶಿವಶಂಕರ್ ಸರ್ ಕಡೆಯಿಂದಲೂ ಕೂಡ ಇದಕ್ಕೆ ನನಗೆ ರಿಯಾಕ್ಷನ್ ಬೇಕು ಪಾರ್ಲಿಮೆಂಟ್ ಫೈಟ್ಗೆ ಮತ್ತೆ ಸ್ವಾಗತ ಶಿವಶಂಕರ್ ಸರ್ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಆಯಿತು ಸ್ವಾಮೀಜಿಗಳನ್ನ ಈ ವಿಚಾರಕ್ಕೆ ನೀವು ಇನ್ವಾಲ್ವ್ ಮಾಡ್ಕೊಳ್ತಾ ಇರೋದು ಸರಿನಾ ನೀವು ಸ್ವಾಮೀಜಿಗಳಿಗೆ ಟಾಸ್ಕ್ ಕೊಡ್ತಾ ಇದೀರಾ ಸರ್ಕಾರ ಬೀಳಿಸಿರೋದು ಯಾಕೆ ಅಂತ ಅವರನ್ನ ನಾವು ಪ್ರಶ್ನೆ ಕೇಳಬೇಕಿತ್ತು ನೀವು ಸ್ವಾಮೀಜಿ ಪ್ರಶ್ನೆ ಕೇಳ ಇದು ಏನಂತ ಸೂಚಿಸುತ್ತೆ ಹಳೆ ಮೈಸೂರು ಭಾಗದ ಜಿದ್ದಾಜಿದ್ದನ್ನ ಸೂಚಿಸ್ತಾ ಇದೆಯಾ ಅಥವಾ ಫ್ರಸ್ಟ್ರೇಷನ್ ಇದು ಇದೇನನ್ನು ಸೂಚಿಸುತ್ತೆ ಅನ್ನೋದಕ್ಕೆ ಬರೋದಕ್ಕೆ ಮುಂಚೆ ನಿಮ್ಮ ಒಂದು ಪ್ರಶ್ನೆ ಈ ಸ್ವಾಮೀಜಿಗಳನ್ನ ಈ ಪಾಲಿಟಿಕ್ಸ್ ಗೆ ಇನ್ವಾಲ್ವ್ ಮಾಡ್ಕೋಬೇಕಾ ಬೇಡವಾ ಅಂತ ಅಲ್ವಾ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ ಅವರು ವೆರಿ ಮಚ್ ಇನ್ವಾಲ್ವ್ ಅಂದ್ರೆ ಇವಾಗ ಎಲ್ಲಾ ಅಂದ್ರೆ ಎಲ್ಲಾ ಮಠಗಳು ಎಲ್ಲಾ ಮಠಾಧೀಶರು ಎಲ್ಲಾ ಮಠಾಧಿಪತಿಗಳು ದೇ ಆರ್ ವೆರಿ ಮಚ್ ಆಕ್ಟಿವ್ ಇನ್ ಪಾಲಿಟಿಕ್ಸ್ ಅಂದ್ರೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಅವರು ಇದು ಒಂದು ಯಾವುದೋ ಒಂದು ಪಕ್ಷದ ಈ ಕಾರ್ಡ್ ಹೋಲ್ಡಿಂಗ್ ಮೆಂಬರ್ ಗಳಲ್ಲ ಅನ್ನೋದೊಂದು ಬಿಟ್ರೆ ಅವ್ರು ಎಲ್ಲಾ ಪಕ್ಷಗಳಲ್ಲೂ ಎಲ್ಲಾ ಪಕ್ಷ ರಾಜಕೀಯನು ಮಾಡ್ತಾ ಇದ್ದಾರೆ ದೇ ಆರ್ ವೆರಿ ಮಚ್ ಆಕ್ಟಿವ್ ಇನ್ ಪಾಲಿಟಿಕ್ಸ್ ದೇ ಆರ್ ದಿ ಪಾರ್ಟ್ ಆಫ್ ಪಾಲಿಟಿಕ್ಸ್ ದೇ ಆರ್ ದಿ ಪೊಲಿಟಿಷಿಯನ್ಸ್ ಇನ್ ದಿ ಗಾರ್ಬ್ ಆಫ್ ಏನು ವ್ಯೂ ಅಂದ್ರೆ ಕಾಷಾಯ ವಸ್ತ್ರವನ್ನು ಧರಿಸಿರುವಂತಹ ರಾಜಕಾರಣಿಗಳೇ ಇದನ್ನ ಇದ್ರಲ್ಲಿ ಎರಡು ಮಾತಿಲ್ಲ ಇದು ತಪ್ಪು ಅಂತವೂ ಅಲ್ಲ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿರೋದು ಅವಶ್ಯಕ ಕೂಡ ಆಶೀರ್ವಾದ ಕೇಳಿಕೊಂಡು ಮಠಕ್ಕೆ ಬಂದಂತ ರಾಜಕಾರಣಿಗಳ ಬಳಿ ಸರ್ಕಾರ ಯಾಕೆ ಬೀಳಿಸಿದ ಅಂತ ಕೇಳೋದಕ್ಕೆ ಆಗತ್ತಾ ಸ್ವಾಮೀಜಿ ಅಂತ ಪ್ರಶ್ನೆ ಇರೋದು ಅಲ್ಲ ಅದಕ್ಕೆ ಆ ಪ್ರಶ್ನೆಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ ಅದು ಅದಕ್ ಮುಂಚೆ ಹೇಳಬೇಕಾದ್ರು ಏನಂತಂದ್ರೆ ಅವರೆಲ್ಲರೂ ಈಗ ಇದು ಆಕ್ಟಿವ್ ಆಗಿ ಇದ್ದಾರೆ ಆಮೇಲೆ ಆಯಾ ಸಮುದಾಯಗಳ ಒಂದು ಇಲ್ಲ ಮಾಡೋದು ಕೂಡ ತಪ್ಪಲ್ಲ ರಾಜಕೀಯವಾಗಿ ಯಾಕೆಂತಂದ್ರೆ ರಾಜಕೀಯ ಅನ್ನೋದು ಇದೇನು ಇದು ಬೇಡದೇ ಇರುವಂತ ದಂಧೆ ಅಲ್ಲ ನಾನು ನೀವು ಎಲ್ಲರೂ ಆಕ್ಟಿವ್ ಆಗಿರ್ಬೇಕಾಗತ್ತೆ ಸ್ವಾಮೀಜಿಗಳು ಆಗಿದ್ದಾರೆ ಲಿಂಗಾಯತ ಸ್ವಾಮೀಜಿಗಳು ಆಗಿದ್ದಾರೆ ಲಿಂಗಾಯತ ಸಮುದಾಯದ ನ್ಯಾಯಿಕೋಸ್ಕರ ಹೋರಾಡ್ತಾರೆ ಆಮೇಲೆ ಲಿಂಗಾಯತರ ಸಿಎಂ ಆಗ್ಬೇಕು ಅಂತ ಕೇಳ್ತಾರೆ ಒಕ್ಕಲಿಗ ಸ್ವಾಮೀಜಿಗಳು ಆ ಒಕ್ಕಲಿಗ ಸಮುದಾಯದ ಹಿತರಕ್ಷಣೆಗಾಗಿ ಆಮೇಲೆ ಕುರುಬ ಸ್ವಾಮೀಜಿಗಳು ಎಸ್ ಟಿ ಸ್ವಾಮೀಜಿಗಳು ಭೋವಿ ಸ್ವಾಮೀಜಿಗಳು ಇವರೆಲ್ಲ ಅವರವ್ರು ಇದನ್ನ ನಮ್ಮ ಸಮುದಾಯದವರಿಗೆ ಪ್ರಾತಿನಿಧ್ಯ ಬೇಕು ಅಂತ ಕೇಳ್ತಾರೆ ಅದು ಲೆಜಿಟಿಮೆಂಟ್ ಆ ಹಿನ್ನೆಲೆಯಲ್ಲಿ ಈ ಒಕ್ಕಲಿಗ ಸ್ವಾಮೀಜಿಗಳು ಅಷ್ಟೇ ಎಷ್ಟೋ ಸಾರಿ ಅವರು ಏನಂತ ಇಂಥವ್ರು ಪ್ರೈಮ್ ಮಿನಿಸ್ಟರ್ ಇಂಥವ್ರು ಚೀಫ್ ಮಿನಿಸ್ಟರ್ ಆಗಬೇಕು ಇಂಥವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿತ್ತು ಆಮೇಲೆ ನಮ್ಮ ಸಮುದಾಯಕ್ಕೆ ಕ್ಯಾಬಿನೆಟ್ ನಲ್ಲಿ ಇಷ್ಟು ರೆಪ್ರೆಸೆಂಟೇಶನ್ ಕೊಡಬೇಕಾಗಿತ್ತು ಅಂತ ಕೇಳಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಆಲ್ಸೋ ಪಾರ್ಟ್ ಆಫ್ ದಿ ಪೊಲಿಟಿಕಲ್ ಸಿಸ್ಟಮ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಅಲ್ಲಿ ರಾಜಕೀಯದ ಪ್ರಶ್ನೆ ನೀವು ಕರೆಕ್ಟ್ ಆಗಿ ಗುರುತಿಸಿದ್ದೀರಾ ಅವ್ರ ಮಾತಿನ ಒಂದು ಸೆಂಟೆನ್ಸ್ ಅನ್ನ ಸರಿಯಾಗಿ ತಗೊಂಡಿದ್ರೆ ಯಾಕಂದ್ರೆ ಇವರ್ ಆಲ್ಸೋ ಪೊಲಿಟಿಕಲ್ ಜರ್ನಲಿಸ್ಟ್ ಸರಿಯಾಗಿ ಅಬ್ಸರ್ವ್ ಮಾಡಿದ್ದೀರಾ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇವರು ಆದಿಚಿಂಚನಿಗಿರಿ ಮಠ ಕೂಡ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಪಾಲಿಟಿಕ್ಸ್ ಹಾಗಾದ್ರೆ ಇಲ್ಲಿ ಒಕ್ಕಲಿಗ ಅನ್ನೋದು ಒಂದು ದೊಡ್ಡ ವೋಟ್ ಬ್ಯಾಂಕ್ ಆ ವೋಟ್ ಬ್ಯಾಂಕ್ಗೆ ಕ್ಲೈಮೆನ್ಸ್ ಇದ್ದಾರೆ ಜೆ ಇದೆ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಈಗ ಕಾಂಗ್ರೆಸ್ಗೆ ಇವರು ಏನಾದ್ರು ಒತ್ತಾಸೆ ಆಗಿದ್ರೆ ಅವಾಗ ಇದು ಅದಿಚಿಂಚಿನಿಗಿರಿ ಮಠ ಅವ್ರ ಕಾಂಗ್ರೆಸ್ಗೆ ಬಹಳ ಪವಿತ್ರವಾಗುತ್ತೆ ತುಂಬಾ ಗೌರವ ಕೊಡ್ತಾರೆ ಎಲ್ಲಾ ಸರಿ ಇಲ್ಲಿ ಏನಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರ ಒಂದು ಭದ್ರಕೋಟೆಗೆ ಸ್ವಲ್ಪ ಮಟ್ಟಿಗೆ ಚಾಲೆಂಜ್ ಅನ್ನೋದು ಬಂದಿದೆ ಈಗ ಅದು ಸಿ ಎನ್ ಮಂಜುನಾಥ್ ಅನ್ನುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿಜೆಪಿನವರು ತಮ್ಮ ಅಂದ್ರೆ ಬಿಜೆಪಿ ಸಿಂಬಲ್ ಅಡಿಯಲ್ಲಿ ಇಳಿಸಿರೋದು ಒಂದ್ ರೀತಿ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಸೊ ಹಾಗಾಗಿ ಅದೇ ಸಮಯ ಆ ಸಮಯದಲ್ಲಿ ಈ ಆದಿಚುಂಚನಗಿರಿ ಮಠ ಇದೆಯಲ್ಲ ಅದು ಅದರ್ ದಾನ್ ಇದು ನಮ್ಮ ಈ ಇವ್ರದು ಕಿರಾತ್ರ ಒಂದು ಮಠ ಇದೆಯಲ್ಲ ಆ ಮಠ ಅದು ಅವರು ಬಂದು ಏನಂದ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ನಂಜಾವ್ ದೂತ ಸ್ವಾಮೀಜಿಗಳ ಮಠ ಅವ್ರು ಸ್ವಲ್ಪ ಕಾಂಗ್ರೆಸ್ ಪುರೋ ಇರ್ತಾರೆ ಇವರು ಬಿಜೆಪಿ ಮತ್ತೆ ಜೆ ಡಿ ಎಸ್ ಗೆ ಪುರೋ ಇದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಬರ್ತಾ ಇದ್ದಾರೆ ಏನಂತಂದ್ರೆ ನೀವು ಯು ಆರ್ ಬ್ಯಾಕಿಂಗ್ ಬಿಜೆಪಿ ಎನ್ ಜೆಡಿಎಸ್ ಹಾಗಿರುವಾಗ ನಮ್ಗೆ ಯಾಕಂದ್ರೆ ಈಗ ನೀವು ಸರ್ಕಾರವನ್ನು ಅವರು ಹಾಗಾದ್ರೆ ಯಾಕೆ ಕೇಳಲಿಲ್ಲ ಯಾಕಂದ್ರೆ ನಾವು ಇಂಥವ್ರು ಸಿ ಎಂ ಆಗ್ಬೇಕು ಇಂಥವ್ರು ಡಿ ಸಿ ಎಂ ಆಗ್ಬೇಕು ಅಂತ ಕೇಳೋರು ಈ ನಮ್ಮ ಸರ್ಕಾರವನ್ನ ಬಿಡಿಸ್ತಿದ್ದನ್ನ ಯಾಕೆ ಕೇಳಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅವ್ರ ಏನ್ ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಆದಿಚುಂಚನಗಿರಿ ಮಠ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದೆ ಅನ್ನುವಂತ ಒಂದು ಫ್ರಸ್ಟ್ರೇಷನ್ ಕೂಡ ಅವರ ಧ್ವನಿ ತೇಜಸ್ವಿನಿ ಅವರೇ ಈ ಫ್ರಸ್ಟ್ರೇಷನ್ ಮಾತನಾಡಿಸ್ತಾ ಇರೋದು ಭಯಗೊಂಡಾಗ ಮನುಷ್ಯನಿಗೆ ಹಗ್ಗವು ಕೂಡ ಹಾವಿನ ರೀತಿಯಲ್ಲಿ ಕಾಣಿಸುತ್ತೆ ಸೊ ಇದು ಪ್ರಾಬ್ಲಮ್ ಆಗಿರೋದು ಡಿ ಕೆ ಶಿವಕುಮಾರ್ ಕಳೆದ ಸಾರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದ ಚುನಾವಣೆಯಲ್ಲಿ ಅವರ ಸುಪುತ್ರರು ನಿಂತಿದ್ರು ನಮ್ಮ ಮಠ ನಾಗಮಂಗಲದಲ್ಲೇ ಇದೆ ಅವತ್ತಿದ್ದಿದ್ರೆ ಗೆಲ್ಬೇಕಿತ್ತಲ್ಲ ಸ್ವಾಮೀಜಿಯನ್ನ ಫಸ್ಟ್ ಆಫ್ ಆಲ್ ಪೊಲಿಟಿಸೈಸ್ ಮಾಡೋದನ್ನ ನಾನು ಬಲ್ಲೆ ಸ್ವಾಮೀಜಿಯನ್ನ ನಮ್ಮ ಅತ್ಯಂತ ವಿದ್ಯಾವಂತರಾದಂಥ ಅವರು ಎಲ್ಲ ಯಾರಿಗೂ ಕೂಡ ಆ ರೀತಿ ಮಠ ಮಠ ಆ ಸಂಸ್ಥೆಗೆ ನಾವು ಇದನ್ನು ತರೋದು ಬೇಡ ನನಗೆ ಬೇರೆ ಏನು ಹೇಳ್ತಾರೋ ಶಿವಶಂಕರ್ಜಿ ಏನು ಹೇಳಿ ನಂಬರ್ ಟು ಸಿದ್ದರಾಮಯ್ಯನವರನ್ನು ದ್ವೇಷ ಮಾಡ್ತಕ್ಕಂಥದ್ದು ಜೆ ಡಿ ಎಸ್ನವ್ರು ಇವತ್ತಲ್ಲ ಅದು ಅನೇಕ ದಶಕಗಳ ಹಿಸ್ಟ್ರಿ ಇದೆ ಮತ್ಸರ ದ್ವೇಷ ಆದರೆ ಸಿದ್ದರಾಮಯ್ಯನವರ ಯೋಗದಾನ ಎಲ್ಲಿದೆ ಅಂತ ಹೇಳಿದರೆ ಇತರ ಕಮ್ಯುನಿಟೀಸ್ಗೆ ಇವತ್ತು ಈ ಗೌರ್ಮೆಂಟಲ್ಲಿ ಅತ್ಯಂತ ಪ್ರಭಾವಶಾಲಿ ಒಕ್ಕಲಿಗ ಮಂತ್ರಿಗಳೆಲ್ಲರಿಗೂ ಕೂಡ ಹುಡುಕಿ ಹುಡುಕಿ ಅವರು ಬೆಳೆಸ್ತಾ ಇದ್ದಾರೆ ನಾನು ಮತ್ತೆ ಕೇಳ್ತೀನಿ ಆರು ಜನ ಇವತ್ತು ಕಾಂಗ್ರೆಸ್ ಆರು ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು ಮುದ್ದನ್ಮೇಗೌಡರು ಸೇರಿದಂತೆ ಸುರೇಶ್ ಅವರು ಸೇರಿದಂತೆ ಮೈಸೂರಿನಲ್ಲಿ ಯತೀಂದ್ರ ನಿಲ್ಲಿಸ್ತಾರೆ ಯತೀಂದ್ರ ನಿಲ್ಲಿಸ್ತಾರೆ ಅಂತಲೇ ಅಲ್ವಾ ಬಿಜೆಪಿಯವರು ಹೇಳಿದ್ದು ಇವತ್ತು ಒಬ್ಬ ಅಂತ ವಕ್ತಾರರಿಗೆ ನಮ್ಮ ಒಬ್ಬ ಕಾರ್ಯಕರ್ತರಿಗೆ ಅಲ್ಲಿ ಒಬ್ಬ ಒಕ್ಕಲಿಗ ಸಮಾಜಕ್ಕೆ ಕೊಟ್ಟಿದ್ದಾರೆ ಹೇಳಿದ್ರೆ ಮಹಾರಾಜರ ಎದುರುಗಡೆ ಅವ್ರ ಕಮಿಟ್ಮೆಂಟನ್ನು ಅವರ ಒಂದು ಧೈರ್ಯವನ್ನು ಶ್ರದ್ಧೆಯನ್ನು ಮೆಚ್ಚಬೇಕಲ್ಲ ಅದು ಅವರು ಅವರಿಂದ ನಾನು ನಿರೀಕ್ಷೆ ಮಾಡೋದಿಲ್ಲ ಗ್ರಾಮಾಂತರದ ವಿಚಾರ ಗ್ರಾಮಾಂತರ ಮೋದಿಯವರ ವೇವ್ ಅತ್ಯಂತ ಉನ್ನತವಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಶ್ವತ್ ನಾರಾಯಣ ಅವರೇ ಅವತ್ತು ಕ್ಯಾಂಡಿಡೇಟ್ ಆಗಿದ್ರು ಡಿ ಕೆ ಶಿವಕು ನಮ್ಮ ಸುರೇಶ್ ಅವರ ವಿರುದ್ಧ ಅವತ್ತು ಕೂಡ ಅವರು ಅತ್ಯಂತ ಯಶಸ್ಸನ್ನು ಕಂಡಿದ್ದಾರೆ ಅದು ಇವತ್ತು ನೆನೆ ಬಂದಿರೋದಲ್ಲ ನೋಡಿ ಒಂದು ಅವರಲ್ಲಿ ಯಾವ ಅಂಶವನ್ನ ಮೆಚ್ಚಬಹುದು ಬಿಡಬಹುದು ಡಿ ಕೆ ಮತ್ತು ಡಿ ಕೆ ಸಹೋದರರ ಅಪಾರವಾದ ಪರಿಶ್ರಮ ಒಂದು ಪೊಲಿಟಿಕಲ್ ಹಿಸ್ಟ್ರಿರೋದ್ರಿಂದಾಗಿ ಒಕ್ಕಲಿಗ ವಿಚಲಿತರಾಗಿ ಮಾತನಾಡ್ತಾ ಇರೋದ ಡಿ ಕೆ ಶಿವಕುಮಾರ್ ಈ ರೀತಿ ಅಂತ ಒಂದ್ ನಿಮಿಷ ಒಕ್ಕಲಿಗ ಸಭೆಯಲ್ಲಿ ಹೋಗಿ ಡಿ ಕೆ ಅವರು ನನಗೆ ಶಕ್ತಿ ತುಂಬಿ ಅಂತ ಕೇಳಿದ್ರೆ ಅಪರಾಧನಾ ಒಕ್ಕಲಿಗ ಒಕ್ಕಲಿಗ ನಾಯಕರಲ್ಲ ವಿತ್ ಇನ್ ಬಿಜೆಪಿ ಮುಗಿಸಿದೆ ನೀವು ನಾನು ಇವತ್ತು ಒಕ್ಕಲಿಗ ಡಿ ಕೆ ಶ್ರೀ ಅವರ ಎದುರುಗಡೆಪಾಸಿಟ್ ಅನ್ನು ಕಳ್ಕೊಂಡಂತವ್ರ ನೀವು ಇವತ್ತು ಅಪೋಸಿಷನ್ ಲೀಡರ್ ಮಾಡಿದ್ರ ಆರ್ ಅಶೋಕ್ ಅವ್ರನ್ನ ಅವ್ರೆಲ್ಲರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಎಷ್ಟು ಜನ ಒಕ್ಕಲಿಗರನ್ನ ಅವ್ರು ಬಿಜೆಪಿ ಬೆಳೆಸಿದ್ದಾರೆ ಇವತ್ತು ಅವ್ರಿಗೆ ಶಕ್ತಿ ಇದ್ದಿದ್ರೆ ಜೆಡಿಎಸ್ ನಾಯಕತ್ವ ಅವ್ರು ಯಾಕೆ ಅನಿವಾರ್ಯ ಆಗ್ತಿತ್ತು ನಾನು ಹೇಳ್ತೀನಿ ಜೆ ಡಿ ಎಸ್ ಲೀಡರ್ಶಿಪ್ ವಿಲ್ ಟೇಕ್ ಓವರ್ ಬಿಜೆಪಿ ಒಕ್ಕಲಿಗ ಲೀಡರ್ಶಿಪ್ ಇವತ್ತು ನ್ಯೂಸ್ ಫಸ್ಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಪ್ರಶ್ನೆ ಅದಲ್ಲ ನೋಡಿ ಡಿ ಕೆ ಶಿ ಅವರು ಸಪೋರ್ಟ್ ಮಾಡ್ಲಿನ್ವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಜೋಡೈತೆ ಅಂತ ಹೇಳಿ ಮಂಡ್ಯದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನು ಯಡಿಯೂರಪ್ಪನವರಿಗೆ ಯಾರು ಮೋಸ ಮಾಡಿದ್ದಾರೆ ಈಗ ತೇಜಸ್ವಿನಿ ಅವರು ಅಥವಾ ನ ನಾಯಕರದ್ದು ಒಂದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇದೆ ಅದು ಯಾವುದು ಅಂತಂದ್ರೆ ಸರ್ಕಾರ ಬೀಳಿಸಿದವರು ಮತ್ತು ಸರ್ಕಾರ ಕುಮಾರಸ್ವಾಮಿ ಅವರಿಗೆ ಸರ್ಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟವರು ಸರ್ಕಾರ ಬೀಳಿಸಿದವರ ಜೊತೆಗೆ ನೀವು ಸೇರ್ಕೊಂಡಿದೀರಿ ಅವಕಾಶ ಕೊಟ್ಟವರನ್ನ ಇವತ್ತು ವಿರೋಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡಿದ್ದೀರಿ ಅವಕಾಶ ಕೊಟ್ಟವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರನ್ನ ಇದು ಸರಿನಾ ಅಂತ ಕೇಳ್ತಾ ಇರೋದು ಯಾಕೆ ನಾವು ಒಕ್ಕಲಿಗ ವಿಚಾರವನ್ನು ಪ್ರಸ್ತಾಪ ಮಾಡಬಾರ್ದು ಹಂಗಿದ್ರೆ ಶ್ರೀಕಂಠೇಗೌಡ ನೀವು ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಹೇಳಿಕೆ ವಿಚಲಿತರ ಆಗಿದ್ದಾರೆ ಅನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಎರಡನೇದು ಸಿದ್ದರಾಮಯ್ಯನವ್ರನ್ನ ಇವರು ತುಳಿತಾ ಬಂದರು ಅಂದರು ಸಿದ್ದರಾಮಯ್ಯನವ್ರಿಗೆ ವಾಸ್ತವವಾಗಿ ಡಬಲ್ ಪ್ರಮೋಷನ್ ಕೊಡಿಸಿ ಒಬ್ಬ ನಾಯಕನಾಗಿ ರೂಪಿಸ್ತವರೇ ದೇವೇಗೌಡರು ಹಠ ಹಿಡಿದವ್ರು ಉಪಮುಖ್ಯಮಂತ್ರಿ ಮಾಡಿದ್ರು ಮಂತ್ರಿನೂ ಮಾಡಿದ್ರು ಉಪಮುಖ್ಯಮಂತ್ರಿನೂ ಮಾಡಿದ್ರು ಇವತ್ತೇನಾದರೂ ಸಿದ್ದರಾಮಯ್ಯ ನಾಯಕತ್ವ ಸಿಕ್ಕಿದೆ ಅಂದರೆ ದೇವೇಗೌಡರಿಂದ ದೇವಗೌಡರ ಕಾರಣಕ್ಕಾಗಿ ಸಿಟ್ ಬರಬೇಕಾ ಅದು ನಮ್ಮ ಸೌಂದರಿ ತೇಜಸ್ಸಿನ್ ಅವರಿಗೆ ಇಷ್ಟ ಪಟ್ಟಿದ್ದ ಟಿಕೆಟ್ ಆಗೋದ್ರು ನಮ್ಮ ಜನತಾ ದಳದಿಂದ ಜನತಾ ಪಕ್ಷದಿಂದ ಅವರಿಗೆ ಅವ್ರಿಗೆ ಅವರು ನಾಯಕತ್ವ ಕೊಟ್ಟಿದ್ದ ನಮ್ಮ ಪಕ್ಷ ಆಮೇಲೆ ಅವರನ್ನು ಐಜಾಕ್ ಮಾಡಕಂತ ಕಾಂಗ್ರೆಸ್ ಬಿಡಿ ಆದ್ರೆ ನಾವು ಒಕ್ಕಲುಗರು ಅನ್ನುವಾಗಿದ್ರು ಸಿದ್ಧರಾಮಣ್ಣನ ಅಷ್ಟೇ ತರಿಕ್ ಬಳಸಬೇಕಾಗಿ ಇಲ್ವಲ್ಲಾ ಎಲ್ಲರೂ ಸ್ವಾಮೀಜಿಗಳನ್ನ ನೀವ್ ಯಾಕೆ ಸರ್ಕಾರ ಬೆಳೆಸಿದ್ರಿ ಅಂತ ಕೇಳೋ ಬದಲು

ಹಾ ಇದೊಂದ್ ಬೋನಸ್ ಬಂದಿದೆ ಅಷ್ಟೇ ಗ್ರಾಮಾ ಬಿಜೆಪಿ ಜೊತೆಲಿ ಇದು ಹೊಸದಲ್ಲ ಎರಡ ಸಾವಿರದ ಆರಲ್ಲೂನು ಸರ್ಕಾರ ಮಾಡಿದ್ವಿ ಸರ್ಕಾರ ಸ್ವಾಮಿ ಗ್ರಾಮ ವಾಸ್ತವ್ಯದ ಮೂಲಕಾ ಬಾಳ ಅದ್ಭುತವಾದ ಕಾರ್ಯಕ್ರಮವನ್ನ ಕೊಟ್ಟು ಜನರ ಬಳಿಗೆ ಸರ್ಕಾರವನ್ನ ಬಿಜೆಪಿ ಓಟಿಕೆ ಇದ್ದಾಗ ಕುಮಾರ ಸ್ವಾಮಿ ಅವ್ರು ತಕೊಂಡೋದ್ರು ಕುಮಾರ್ ಸ್ವಾಮೀ ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಅದ್ಭುತವಾದ ಆಡಳಿತ ಕೊಟ್ಟರು ದಾಖಲೆ ಕೆಲ್ಸಗಳನ್ನ ಮಾಡಿದ್ರು ಅವತ್ತು ಸರಾಯಿ ನಿಷೇಧ ಮಾಡಿದ್ದು ಅವತ್ತೇ ಲಾಟ್ರಿ ರದ್ದತಿ ಮಾಡಿದ್ದು ಅದ್ಭುತವಾದ ಪ್ರಗತಿ ಆಯ್ತು ರಾಜ್ಯದಲ್ಲಿ ಇದು ಕಾಂಗ್ರೆಸ್ ಕಾಂಗ್ರೆಸ್ ಪದೇ ಪದೇ ಮಾಡಿದ ಕಾರಣ ನಿಖಿಲ್ ನೀವು ಕಾಂಗ್ರೆಸ್ನವರು ಕಾಂಗ್ರೆಸ್ ಮೈತ್ರಿ ಧರ್ಮವನ್ನು ಎಲ್ಲಿ ಪಾಲಿಸಿದ್ರಿ ಯಾವತ್ತೂ ಪಾಲಿಸಿಲ್ಲ ನೀವು ನಿಕೆ ಇವತ್ತು ಎಲ್ಲ ಕಾಂಗ್ರೆಸ್ ಹೇಳ್ತಾರೆ ಅಯ್ಯೋ ನಾವು ಆ ಕಣ ಆಲೋಚನೆ ಪ್ರಶ್ನೆ ಇರೋದ ಇಷ್ಟೇ ನಿಮ್ಮಣ್ಣ ಬಯಲಾವ್ ಸಾуಮಿ ಅವರಿಗೆ ಸರ್ಕಾರ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟು ಐದು ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಕೂಡ ಅವರಿಗೆ ಸರ್ಕಾರವನ್ನ ಮುಂದುವರಿಸಿಕೊಂಡು ಹೋಗೋದಕ್ಕಾಗ್ಲಿಲ್ಲ ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು ಅದು ಮಾಡೋದಕ್ಕಾಗದೆ ಈಗ ನೀವು ಕಾಂಗ್ರೆಸ್ ಅನ್ನ ಬ್ಲೇಮ್ ಮಾಡಿದ್ರೆ ಸರಿನಾ ಯಾವಾಗ್ಲೂ ಮೈತ್ರಿ ಧರ್ಮವನ್ನು

ಜೆಡಿಎಸ್ ಅವರಿಗೆ ಕಾನ್ಸ್ ತನಿಸ್ತಾ ಇರೋದು ಯಶೋ ವಾಪಸ್ ಬರ್ತಾ ಇದಾರೆ ಹೆಬ್ಬಾರು ವಾಪಸ್ ಬರ್ತಾ ಇದ್ದಾರೆ ಸಹಾಯವನ್ನು ಸಿದ್ದರಾಮಯ್ಯ ಅವರ ಸಹಾಯಕ್ಕೆ ಪಾರ್ಲಿಮೆಂಟ್ ಫೈಟ್ಗೆ ಮತ್ತೆ ಸ್ವಾಗತ ನಾನು ಅಶ್ವಥ್ ನಾರಾಯಣ ಗೌಡ್ರನ್ನ ಕೇಳಬೇಕು ಗೌಡ್ರೆ ಒಂದು ವಿಚಾರ ನೀವು ಬಿಜೆಪಿಯಿಂದ ಬಂದಂಥ ರಿಯಾಕ್ಷನ್ ನೋಡ್ತಾ ಇದ್ವಿ ಫ್ರೆಸ್ಟ್ರೇಟ್ ಆಗಿ ಮಾತನಾಡ್ತಾ ಇದ್ದಾರೆ ವಿಚಲಿತರಾಗಿ ಮಾತನಾಡ್ತಾ ಇದ್ದಾರೆ ಸೋಲಿನ ಭಯದಿಂದ ಮಾತನಾಡ್ತಾ ಇದ್ದಾರೆ ಬಟ್ ರಾಜಕೀಯವಾಗಿ ಯಾರೂ ಕೂಡ ಸನ್ಯಾಸಿಗಳಲ್ಲ ಒಕ್ಕಲಿಗ ಡಾಮಿನೇಟೆಡ್ ಡಾಮಿನೇಂಟ್ ಏರಿಯಾಗಳೇನಿದಾವೆ ಅಲ್ಲಿ ವೋಟ್ ಬರಬೇಕು ಅಂತಂದರೆ ಆದ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರಲ್ಲಿ ಏನ್ ತಪ್ಪಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಆ ಸರ್ಕಾರವನ್ನು ಬೀಳಿಸಿದ್ದು ಬಿಜೆಪಿ ಅದ್ರಲ್ಲಿ ಏನ್ ತಪ್ಪಿದೆ ಅವರು ಹೇಳಿದ್ರಲ್ಲಿ ಅಲ್ಲ ಡಿಕೆ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರ ಅನ್ಯಾಯ ಅವ್ರು ಸರ್ಪಡಿಸ್ಕೊಂಡಿಲ್ಲ ಅವ್ರ ಪಾರ್ಟಿ ಒಳಗಡೆ ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ರಾಜ್ಯ ಎಲ್ಲ ಪ್ರವಾಸ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ ಮುಖ್ಯಮಂತ್ರಿ ಆದ್ರ ಈಗ ಉಪ ಮುಖ್ಯಮಂತ್ರಿ ಸ್ಥಾನ ಅಭದ್ರತೆಯನ್ನೇ ಕಾಡ್ತಾ ಇದೆ ಅವ್ರಿಗೆ ಅಡಿ ಕಿಳಿಸ ಪಾರ್ಲಿಮೆಂಟ್ ಚುನಾವಣೆ ಮುಗಿಲಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇರ್ತಾರ ಅನ್ನತಕ್ಕಂಥದ್ದು ಪ್ರಶ್ನೆ ಬರ್ತಾ ಇದೆ ಇವೆಲ್ಲವೂ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಅಭದ್ರತೆ ಕಾಡ್ತಾ ಇರೋದ್ರಿಂದನೇ ಬರ್ತಾ ಇರತಕ್ಕಂಥ ಒಂದು ತಿಳ್ಕೊಳ್ಳಿ ತೇಜಸ್ವಿನಿಯವರು ಬಹಳ ಮಾತಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಕ್ಕಲಿಗರು ಕೊಟ್ಟಷ್ಟು ಪ್ರಿಪ್ರೈಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡ್ರು ಆರ್ ಅಶೋಕ್ ಅವರು ಗೃಹ ಸಚಿವರು ಉಪಮುಖ್ಯಮಂತ್ರಿ ಮೇಲೆ ಡಾ ಅಶ್ವಥ್ ನಾರಾಯಣ್ ಉಪಮುಖ್ಯಮಂತ್ರಿಗಳನ್ನ ಮಾಡ್ರು ದಲಿತರನ್ನ ಉಪಮುಖ್ಯಮಂತ್ರಿಗಳನ್ನು ಮಾಡಿಕೊಂಡ್ರು ಸಿದ್ದರಾಮಯ್ಯರು ಒಂದೇ ಒಂದು ಬಲವಂತಕ್ಕೋಸ್ಕರ ಈ ಸಲ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾಡ್ಕೊಂಡಿದರೆ ಕಳೆದ ಬಾರಿ ಏನೂ ಮಾಡ್ಕೊಂಡಿಲ್ಲ ಅವ್ರನ್ನ ಡಿಕೆ ಶಿವಕುಮಾರ್ಗೆ ಇವರಿಗೆ ಸಿದ್ಧರಾಮಯ್ಯನವರಿಗೆ ಯಾವಾಗಲೂ ಅಧಿಕಾರದಲ್ಲಿ ಇರಲೇಬೇಕು ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದು ಕಾಂಗ್ರೆಸ್ಸಿನ ಬೆಂಬಲದಿಂದ ಸಿದ್ದರಾಮಯ್ಯವ್ರಿಗೆ ಇಷ್ಟ ಇರಲಿಲ್ಲ ಅವ್ರನ್ನ ಅಡಿ ಕಿಳಿಸಬೇಕಾಯಿತು ಇವರು ಅಪೋಸಿಷನ್ ಲೀಡರ್ ಆಗಿರಬೇಕಾಗಿತ್ತು ಇದು ಅವ್ರಿಗೆ ಬೇಕಾಗಿತ್ತು ಅವ್ರಿಗೆ ಆ ಕಾರಣಕ್ಕೋಸ್ಕರನೇ ಬಹುತೇಕ ಅವರ ಫಾಲೋವರ್ಸ್ಗಳನ್ನೇ ಒಬ್ಬೊಬ್ಬರನ್ನೇ ಒಬ್ಬೊಬ್ರನ್ನೇ ಇನ್ಸ್ಟಿಗೇಟ್ ಮಾಡಿ ಬಿಜೆಪಿ ಬಂದ್ರು ಬಿಜೆಪಿ ನಾವು ಸರ್ಕಾರ ಮಾಡಿದ್ವಿ ಇಲ್ಲಿ ಯಾರು ಸನ್ಯಾಸಿಗಳಲ್ಲ ಅವಕಾಶ ಸಿಕ್ತಾಗ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ನಾವು ಮುಖ್ಯಮಂತ್ರಿ ನಮ್ಮ ಪಾರ್ಟಿಯಿಂದ ಮುಖ್ಯಮಂತ್ರಿಗಳಾಯ್ತು ನಮ್ಗೆ ಮೆಜಾರಿಟಿ ಸಿಕ್ತು ಆದರೆ ಇವತ್ತು ಕುಮಾರಸ್ವಾಮಿನ ಮುಖ್ಯಮಂತ್ರಿಯಿಂದ ಅಡಿ ಕೇಳಿಸ್ಬಿಟ್ರು ನೀವು ಅದನ್ನ ಕೇಳಬೇಕು ಸ್ವಾಮೀಜಿ ಅಂತೇಳಿ ನಿಮ್ ಯಾವುದೋ ಒಂದು ವಿಚಾರಗಳನ್ನ ಸ್ವಾಮೀಜಿ ಅವ್ರ ಬಾಯ್ನಲ್ಲಿ ಯಾಕೆ ಮಾತಾಡಿಸ್ಲಿಕ್ಕೆ ಹೋಗ್ತೀರಾ ಇವತ್ತು ಒಕ್ಕಲಿಗರು ನಿಮಗೆ ನೆನಪಿದ್ಯಾ ಒಕ್ಕಲಿಗರು ಇವತ್ತು ನಿಮ್ಗೆ ನೆನಪು ಬಂದಿದ್ಯಾ ಇಡೀ ಒಕ್ಕಲಿಗ ಸಮುದಾಯನ ತುಳದವ್ರು ನೀವು ಮುದ್ದನ್ ಮುದ್ದನ್ಮೇಗೌಡ್ರಿಗೆ ಕಳೆದ ಬಾರಿ ಯಾಕೆ ಸೀಟ್ ಕೊಡ್ಲಿಲ್ಲ ನೀವು ಮುದ್ದನ್ ಯಾರು ನೀವು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದ್ ನಿಮಿಷ ಇರಿ ಸರ್ ಒಂದು ನಿಮಿಷ ಇವ್ರ ಕಾಂಗ್ರೆಸ್ ಅಲ್ಲಿ ಇವತ್ತು ಅಲಿಯನ್ಸ್ ಅಲ್ಲಿ ಇರ್ಬೋದು ಕೊಟ್ಟು ದೇವೇಗೌಡ ಕೊಟ್ಟಿರಬಹುದು ಮುದ್ದೆಗೌಡಗೆ ಯಾರು ಇದೇ ಡಿ ಕೆ ಶಿವಕುಮಾರ್ ಇದೇ ಇವರು ಅವ್ರ ತಮ್ಮ ಡಿ ಕೆ ಸುರೇಶ್ ಇವತ್ತು ಡಾಕ್ಟರ್ ಮಂಜುನಾಥ್ ಬಂದಿದ್ದಾರೆ ಈ ಈ ದೇಶದಲ್ಲಿ ಒಬ್ಬ ಅತ್ಯುತ್ತಮವಾದಂತ ಒಬ್ಬ ವೈದ್ಯರು ಇವತ್ತು ಅವ್ರನ್ನ ಕೇಂದ್ರದಿಂದನೇ ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ನಾನು ಕಳೆದ ಬಾರಿ ನಾನು ನಿಂತಿದ್ದೆ ಇವತ್ತು ಇಲ್ಲ ಅಂದ್ರೆ ನನಗೆ ಕೊಟ್ಟಿಲ್ಲ ಆಗ್ಬೋದು ಆದ್ರೆ ನಾನು ಕೇಳಿದ್ರೆ ನನಗೆ ಸೀಟ್ ಕೊಟ್ಟಿತ್ತು ಕಳೆದ ಬಾರಿ ನಾನು ಸೀಟೇ ಕೇಳಿರ್ಲಿಲ್ಲ ಸದಾನಂದ ಗೌಡರ ಚುನಾವಣೆ ಇಂಚಾರ್ಜ್ ಇದ್ದೆ ನಾನು ರತ್ರ ಹನ್ನೆರಡುವರೆ ಫೋನ್ ಮಾಡಿ ಬೆಳಿಗ್ಗೆ ಹೋಗಿ ನಮ್ನೆ ಮಾಡಬೇಕು ಮಾಡ್ಬೇಕು ನಮ್ನೆ ಈ ಬಾರಿ ಡಾಕ್ಟರ್ ಮಂಜುನಾಥ್ ಸೀಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು ರಾಜ್ಯಾಧ್ಯಕ್ಷ ಉತ್ತರ ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಆಗಿರುವಂತಹ ಅನ್ಯಾಯ ಅಥವಾ ಸರ್ಕಾರವನ್ನು ಬೀಳಿಸಿದ್ರ ಬಗ್ಗೆ ಸ್ವಾಮೀಜಿ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರನ್ನೇ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದೂವರೆ ವರ್ಷದ ನಂತರ ಕ್ಯಾಬಿನೆಟ್ ತೆಗೆದುಕೊಂಡಿದ್ದು ಸಿದ್ದರಾಮಯ್ಯ ಅವರು ಅದು ಅದು ಒಕ್ಕಲಿಗರಿಗೆ ಆಗದಂತ ಅನ್ಯಾಯ ಅಲ್ವಾ ಒಂದೂವರೆ ವರ್ಷದ ನಂತರ ಕ್ಯಾಬಿನೆಟ್ ತಗೊಂಡಿದ್ದು ರೀಕಾಲ್ ಮಾಡ್ತೀನಿ ಹಿಸ್ಟ್ರೀ ಅನ್ನ ಎರಡ್ ಸಾವಿರದ ಆರರಲ್ಲಿ ಏನು ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮ್ ಸಿಂಗ್ ಅವರ ಕೊಯ್ಲೇಷನ್ ಬಂತಲ್ಲ ಕಾಂಗ್ರೆಸ್ ಜೆಡಿಎಸ್ ಅವಾಗ ಡಿ ಕೆ ಅವರ ಕ್ಯಾಬಿನೆಟ್ ತಗೋಬಾರ್ದು ಅಂತ ಹೇಳಿ ಜೆಡಿಎಸ್ ಸುಪ್ರೀಮೋ ಹೇಳಿದ್ರು ಹಾಗಾಗಿ ಅವತ್ತು ಹೊರಗಿದ್ರು ಡಿ ಕೆ ಅವ್ರಿಗೆ ಇವಾಗ ಸರ್ಕಾರನಾ ಇದು ಸಿದ್ದರಾಮಯ್ಯ ಅವರಿಗೆ ಜೆಡಿಎಸ್ ಇಂದ ಅಷ್ಟು ಅನ್ಯಾಯ ಆಗಿದ್ರು ಮಂಡ್ಯದಲ್ಲಿ ಎಚ್ ಡಿ ಕೆ ಪರ ನಿಂತಿದ್ರು ಡಿ ಕೆ ಅವರು ಜೋಡೆತ್ತಾಗಿ ಇವತ್ತು ಡಿ ಕೆ ಅವ್ರಿಗೆ ಅಂತದೊಂದು ಅವಕಾಶ ಬರುತ್ತೆ ಅಂದಾಗ ಅಷ್ಟು ದೊಡ್ಡತನ ತೋರ್ಬೋದಿತ್ತಲ್ವಾ ಮೈತ್ರಿ ಒಬ್ರಿಂದ ನಡೆಯೋದಿಲ್ಲ ಜೆ ಡಿ ಎಸ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅವ್ರಿಗೆ ಅವ್ರಿಗೆ ಒಂಚೂರು ಹತ್ರ ಒಂಚೂರು ಈಗ ಅಶ್ವತ್ಥ ನಾರಾಯಣ ಹೇಳ್ತಾ ಇದ್ರು ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ ಒಳ್ಳೆ ಓಟ್ ತಗೊಂಡಿದ್ದಾರೆ ನನಗೆ ಖುಷಿ ಇದೆ ಡೆಮಾಕ್ರಸಿಯಲ್ಲಿ ಒಂದು ಒಳ್ಳೆ ಫೈಟ್ ಇದೆ ಅವರೊಬ್ಬ ಸಜ್ಜನ ರಾಜಕಾರಣಿ ಇದೆ ಸೀಕಂಡ್ ಗೆ ಇಂಟರ್ವ್ಯೂ ಕೇಳ್ತಾರೆ ಬರಿ ನೀಡದ ಮುಖ್ಯ ಅಲ್ಲ ಬೆಳೆಸಬೇಕು ಪೊಲಿಟಿಕಲ್ ಲೀಡರ್ಸ್ ಅನ್ನು ಬೆಳೆಸಬೇಕು ಮೊನ್ನೆ ಯಡಿಯೂರಪ್ಪನವರು ರಾಜೀನಾಮೆ ಪಟ್ಟರಲ್ಲ ವಿಥೌಟ್ ಎನಿ ಬೆಟರ್ ಆಲ್ಟರ್ನೇಟಿವ್ ಬೆಟರ್ ಲಿಂಗಾಯಿತರಲ್ಲೂ ಆಲ್ಟರ್ನೇಟಿವ್ ಇಲ್ಲ ಬೆಟರ್ ಓಬಿಸಿನಲ್ಲೂ ಇಲ್ಲ ಬೆಟರ್ ಒಕ್ಲಿಗರಲ್ಲೂ ಇಲ್ಲ ಅವತ್ತು ಅಶೋಕ್ ಅವ್ರನ್ನ ಮಾಡಬೇಕಾಗಿತ್ತು ಅಶೋಕ್ ಅವರಿಗೆ ಮುಖ್ಯಮಂತ್ರಿ ಮಾಡೋದಿಕ್ಕೆ ಅವಕಾಶ ಇತ್ತಲ್ಲ ಸದಾನಂದ ಗೌಡ್ರನ್ನ ಯಾವ ತರ ತೆಗೆದ್ರಿ ನೀವು ಸಿಟಿ ರವಿಯರ್ನ ಯಾವ ತರ ತೆಗೆದ್ರಿ ನೀವು ಅಶ್ವಥ್ ನಾರಾಯಣ್ ಗೌಡ್ರನ್ನ ನಾನ್ ಮಾತಾಡ್ತೀನಿ ಇವತ್ತು ಅವ್ರ ಅಣ್ಣ ಅಲ್ಲಿ ಕೂತಿರ್ಲಿ ಅದೆಲ್ಲ ಪ್ರಶ್ನೆ ಇವತ್ತು ಡಿ ಕೆ ಸುರೇಶ್ ಎದುರು ಕಡೆ ನಿಲ್ಬೇಕಾಗಿತ್ತು ಅಶ್ವತ್ಥಾರಾಯಣ ಇವತ್ತು ಡೆಪ್ಯೂಟಿ ಸಿಎಂ ಒಂದು ಡಿ ಸಿಎಂ ಸಾಮರ್ಥ್ಯ ನಮ್ಮ ಪಾರ್ಟಿಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ನಾಯಕತ್ವ ಟೆಸ್ಟೆಡ್ ಲೀಡರ್ಶಿಪ್ ಎಲ್ಲ ವರ್ಗಗಳಿಗೂ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನ ಕೊಡುವಂತ ಅವ್ರಿಗೆ ನಾಟಕ ಗೀತಕೆ ಸಿದ್ದರಾಮಯ್ಯ ಬೆಂಕಿ ಹಾಕ್ಬೇಕು ಅಂತ ರಾಜಕಾರಣಿ ಖರ್ಗೆ ಅವರ ಆಶೀರ್ವಾದದಿಂದ ಒಕ್ಕಲಿಗರಿಗೆ ಅವಕಾಶ ಬಂದಾಗ ಡಿಕೆ ಸಿಎಂ ಆಗ್ತಾರೆ ಬೇಡ ಆಗುದಿಲ್ಲ ಅಂತ ಈ ಹದಿನಾಲ್ಕು ಕ್ಷೇತ್ರಗಳು ಅಥವಾ ಈ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾವು ಮೇಜರ್ ಆಗಿ ಒಕ್ಕಲಿಗರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ನಮ್ಮ ಪಾರ್ಟಿ ಒಕ್ಕಲಿಗರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ನೈತಿಕತೆ ಇದೆ ಜಾತ್ಯತೀತ ಜನತಾದಳ ಸಿಕ್ಕಿರೋದ್ ಮೂರು ಅದರಲ್ಲಿ ಎರಡು ಒಂದೇ ಫ್ಯಾಮಿಲಿ ಕೊಟ್ಟಿದೆ ಮತ್ತೊಂದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಕ್ಷೇತ್ರ ನಿಮ್ಮ ಮಿತ್ರ ಪಕ್ಷ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ಲ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಒಕ್ಕಲಿಗರಿಗೆ ಆದಂತ ಅನ್ಯಾಯ ಅಂತ ಅವ್ರು ಹೇಳೋದು ಬೇರೆ ತಳಿ ಪ್ರಶ್ನೆ ಒಂದೇ ಮಾತಾಡಲಿ ಅಶ್ವಥ್ ನಾರಾಯಣ ಅವರು ಬಂದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಈ ಹಳೆ ಮೈಸೂರಿನ ಭಾಗದ ಎಲ್ಲ ಕ್ಷೇತ್ರಗಳಲ್ಲಿ ಅಡ್ಡಾಡಿದ್ರು ಒಬ್ಬ ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾದವ್ರು ಏನು ಕೇಳಿದ್ರು ನನಗೆ ಪೆನ್ನು ಪೇಪರ್ ಕೊಡಿ ಅಂದರು ನಾನು ಈ ಸಮಾಜದ ಹಿತವನ್ನು ಕಾಪಾಡ್ತೀನಿ ಈ ಭಾಗದ ಹಿತವನ್ನು ಕಾಪಾಡ್ತೀನಿ ಅಂದರು ಆಮೇಲೆ ಏನಾಯಿತು ಪರಂಪರೆ ಇತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಆದವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಮ್ಮವರೆಲ್ಲ ನಂಬಿದ್ರು ಮತ ಹಾಕಿದ್ರು ಆದರೆ ಏನಾಯಿತು ಫಲಿತಾಂಶ ಫಲಿತಾಂಶ ಏನಾಯ್ತು ಈಗ ಅರ್ಥ ಆಗಿದೆ ನಮ್ಮ ಜನಕ್ಕೆ ಹಳೆ ಮೈಸೂರಿನ ಹದಿನಾಲ್ಕು ಕ್ಷೇತ್ರಗಳಿಗೆ ಜನಕ್ಕೆ ಯಾಳವಾದ ಸತ್ಯ ಅರ್ಥ ಆಗಿದೆ ಅದಕ್ಕೆ ಸಿದ್ದರಾಮಯ್ಯನವರು ಯಾವತ್ತೂ ಜಾತಿ ಹೆಸರು ಹೇಳ್ತಿರಲ್ಲ ಈಗ ಮೈಸೂರು ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಒಕ್ಕುಲ್ಗುರು ನಮ್ಮ ಲಕ್ಷ್ಮಣ ಒಕ್ಕುಲ್ಗುರು ಅಂತೇಳಿ ಸಾರಿ ಸಾರಿ ಹೇಳ್ತಾರೆ ಸಿದ್ದರಾಮಯ್ಯವ್ರ ಬಾಯಿನಲ್ಲಿ ಜಾತಿ ಮಾತು ಬರ್ತಾ ಇದೆ ಅಂದರೆ ಹತಾಶರಾಗಿಲ್ವಾ ಆತಂಕಕ್ಕೊಳಗಾಗಿಲ್ವಾ ಅವರು ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಈ ಬಾರಿ ಸಂಪೂರ್ಣವಾಗಿ ಜನ ಕಾಂಗ್ರೆಸ್ ವಿರುದ್ಧ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಿಂತಿದ್ದಾರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರಿನಲ್ಲಿ ಸೆಟದು ನಿಂತಿದ್ದಾರೆ ಆ ಸೆಡನ್ ತೀರ್ಸ್ಕೊಳ್ಳಿ ಹಾಕುವರಿತಾ ಇದ್ದಾರೆ ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಾಗ್ತದೆ

ಒಂದೇ ನಿಮಿಷ ನೇರ ಬಯಸ್ತೀನಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಬಿಜೆಪಿ ಕಾರಣ ಆಯಿತು ಅನ್ನೋದು ಒಕ್ಕಲಿಗ ಆದಂತ ಅನ್ಯಾಯ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಕನಸಿನಿಂದ ವೋಟ್ ಹಾಕಿದಂತ ಹಳೆ ಮೈಸೂರು ಭಾಗದ ಜನರಿಗೆ ನೀವು ಅನ್ಯಾಯ ಮಾಡಿದ್ದೆ ತಾನೆ ನೀವು ಬೆಂದಿಗೆ ಚೂರಿ ಹಾಕಿದ್ದೇ ತಾನೆ ಕಾಂಗ್ರೆಸ್ ಮಾ पॉलिटिकल ಪಾರ್ಟಿ ಘೋಷಿಸಿದ್ದು ಸಿಎಂ ಕ್ಯಾಂಡಿಡೇಟ್ ನಾಲ್ಕೈದು ಕಡೆ ಭಾಷಣ ಮಾಡಿದ್ರು ಅಧಿಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂತ ಡಿ ಕೆ ಶುಕ್ರಮಾರ್ ಭಾಷಣ ಮಾಡಿದ್ರು ಕಾಂಗ್ರೆಸ್ ನಲ್ಲಿ ಚುನಾಯಿತ ಶಾಸಕರು ನಿರ್ಧರಿಸ್ತಾರೆ ಯಾರು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಗೆ ಮೊದಲ ಗೊತ್ತಿಲ್ಲ ಗಾಂಧಿ ಅವರು ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ವ್ಯಕ್ತಿಗಳ ಹೆಸರನ್ನ ಸಿದ್ಧಾಮೈನವರ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸಿದ್ಧಾಮೈನವರ ಮಾಡಿ ಅಂತ ಹೇಳಿದ್ರು ಮುಖ್ಯಮಂತ್ರಿ ಆದ್ರು ಕೆಪಿಸಿಸಿ ಪ್ರೆಸಿಡೆಂಟ್ ಉಪ ಮುಖ್ಯಮಂತ್ರಿ ಮುಂದಿನ ದಿನಗಳಲ್ಲಿ ಕೆಪಿಸಿಸಿಯ ಚುಕ್ಕಾಣಿಯನ್ನ ಹಿಡಿದು ಈ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಪ್ರಭಾವ ಕೆ ಡಿಕೆಶಿ ಅವರಿಗೂ ಒಕ್ಕಲ ಒಕ್ಕಲಿಗ ಸಮಾಜಕ್ಕೆ ಅವಕಾಶ ಮುಂಚೂಣಿಯಲ್ಲಿ ಇದ್ದಾರೆ

ಶ್ರೀಕಂಠೇಗೌಡ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಒಂದೇ ಮುಖ್ಯಮಂತ್ರಿ ಇಂತ ಉಪ ಮುಖ್ಯಮಂತ್ರಿ ಇಂತ ನಮ್ಮ ಪಾರ್ಟಿಯಲ್ಲಿ ನಿರ್ಧಾರ ತೆಗೆದುಕೊಂಡು ಉಪ ಮುಖ್ಯ ಅವರು ಒನ್ ಆಫ್ ದ ಪವರ್ ಸೆಂಟರ್ ಎರಡು ಪವರ್ ಸೆಂಟರ್ ಅವರು ಒಬ್ಬರು ಅವರಿಗೆ ಸಿಗಬೇಕಾದಂತ ಆದ್ಯತೆ ಸಿಕ್ಕಿದೆ ಅನ್ಯಾಯ ಅಲ್ಲ ಆಯ್ತು ನೀವು ಮುಂದೆ ಕೆಪಿಸಿಸಿ ಅಧ್ಯಕ್ಷರಲ್ಲ ಮುಖ್ಯಮಂತ್ರಿ ಆಗಿದಾರಲ್ಲ ಒಳ್ಳಿಂಗ್ ಬಂದಾಗ ಕಾಂಗ್ರೆಸ್ಗೆ ಅವ್ರ ಮಾತಾಡ್ತಾ ಇದೀನಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೆಂಬಲ ಜೆಡಿಎಸ್ ಯಾಕೆ ಕೊಡ್ಲಿಲ್ಲ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಬೆಂಬಲ ಕೊಡ್ತೀವಿ ಖರ್ಗೆ ಉದ್ದಾಗ ಘೋಷಣೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಲಿಲ್ಲ ಅವರಿಗೆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಗೆ ಮತ್ತೆ ಸ್ವಾಗತ ನಾರಾಯಣ್ ನಾರಾಯಣಗೌಡರ ಈಗ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದು ಪಿಯಿಂದಲೇ ಆಯಿತು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ನಾವು ಅವರಿಗೆ ಅವಕಾಶವನ್ನು ಕೊಟ್ಟು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ವಿ ಅವರ ಅವಕಾಶವನ್ನು ಕಿತ್ಕೊಂಡು ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು ಇವತ್ತು ನೀವು ಒಂದಾಗಿ ಒಕ್ಕಲಿಗರ ಬಳಿಗೆ ಹೋದರೆ ಒಕ್ಕಲಿಗ ಸಮುದಾಯ ಯಾಕೆ ಒಪ್ಕೋಬೇಕು ಯಾಕೆ ನಿಮ್ಮ ನಿಮ್ಮ ಪರವಾಗಿ ಅವರು ಯೋಚನೆಯನ್ನು ಮಾಡಬೇಕು ಸಮುದಾಯ ಬೆಕ್ಕು ಮುಚ್ಕೊಂಡು ಹಾಲು ಕೊಡೋರು ಲೋಕ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದೆ ಅದು ನೋಡಿ ಡಿ ಕೆ ಶುಕ್ ಇವರು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಕೆಳಗಡೆ ಇಳಿಸಿದ್ರು ಎಷ್ಟು ಮೋಸ ಮಾಡಿದ್ರು ಯಾವ ರೀತಿ ಕಾಂಗ್ರೆಸ್ಸಲ್ಲಿ ಸ್ಪ್ಲಿಟ್ ಮಾಡಿ ಗುಂಪುಗಾರಿಕೆಯನ್ನು ಮಾಡಿ ಅವ್ರನ್ನ ಅಡಿ ಅನ್ನತಕ್ಕಂಥದ್ದು ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ ಇಂಥದ್ರಲ್ಲಿ ಇವತ್ತು ಇಷ್ಟು ದಿನ ಇಲ್ಲದ ನೆನಪು ಇವತ್ತು ಯಾಕೆ ಬಂತು ಇವತ್ತು ಯಾಕೆ ಬಂತು ಇಷ್ಟು ದಿನ ಇಲ್ಲದ ನೆನಪು ಅವತ್ತೇ ಕೇಳಬೋದಾಗಿತ್ತಲ್ಲ ಡಿ ಕೆ ಶಿವಕುಮಾರ್ ಒಕ್ಕಲಿಗೆ ಸಂಘದ ಮೀಟಿಂಗ್ ಹೋದಾಗ ಹೇಳ್ಬೋದಾಗಿತ್ತಲ್ಲ ನಾವೆಲ್ಲ ನಾವೆಲ್ಲ ಬೆಂಬಲ ಕೊಟ್ಟು ಅವಕಾಶ ಸಿಗ್ಲಿಲ್ಲ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯ ಇಳಿಸ್ಬಿಟ್ರು ಅಂತ ಅವತ್ತು ಅಪಾಜ್ಞೆ ಮಾಡಬಹುದಾಗಿತ್ತಲ್ಲ ಇವತ್ತು ಒಟ್ಟಿಗೆ ಏಳು ಏಳು ಜನ ಎಂಟೆಂಟು ಜನ ನಮ್ಮೆಲ್ಲಾ ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳು ಇವತ್ತು ಸ್ವಾಮೀಜಿ ಬಂದು ಭೇಟಿ ಮಾಡಿದ ತಕ್ಷಣ ಡಿ ಕೆ ಶಿವಕುಮಾರ್ ಹೊಟ್ಟೆ ಒಳಗಡೆ ಉಳಿ ಹಿಂಡದಂಗಾಗಿದೆ ಡಿ ಉಳಿ ಹುಳಿ ಆಗಿದೆ ಆ ಸ್ವಾಮೀಜಿಯವರ ಬಾಯಿನ ಇವ್ರು ಮಾತಾಡಬೇಕಾಗಿರೋ ಸ್ವಾಮೀಜಿಯವರು ಕೇಳಬೇಕು ಅಂತ ಇವ್ರು ಹೇಳ್ತಾರೆ ಸ್ವಾಮೀಜಿಯವರು ನಮ್ಮ ಬಾಲಗಂಗಾಧರದ ಸ್ವಾಮೀಜಿಯರಾಗ್ಬೋದು ನಿರ್ಮಲಾನಂದ ಸ್ವಾಮೀಜಿಯವರಾಗ್ಬೋದು ಬೋಧರ್ಗ ಆಶೀರ್ವಾದ ಮಾಡ್ತಾರೆ ಹೊರತು ರಾಜಕಾರಣ ಯಾವತ್ತೂ ಮಾತಾಡೋದಿಲ್ಲ ಒಳ್ಳೆ ಕೆಲಸ ಮಾಡಿ ಸಮಾಜ ಕೆಲಸ ಮಾಡಿ ಅಂತ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ರಾಜಕಾರಣ ಅವ್ರು ಮಾಡ್ರ ಇವರು ಇವ್ರು ಮಾತಾಡಬೇಕು ಅನ್ನೋಂಥದ್ದನ್ನ ಈ ಸ್ವಾಮೀಜಿ ಬಾಯಿನಲ್ಲಿ ಮಾತಾಡಿಸ್ಬೇಕು ಅನ್ನೋಂಥದ್ದು ಯಾವ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಸ್ಪರೇಟ್ ಆಗಿದ್ದಾರೆ ಸಿದ್ದರಾಮಯ್ಯವ್ರು ಮಾತಾಡ್ತಾರೆ ಜಾತಿ ರಾಜಕಾರಣ ಮಾಡೋದು ಡಿ ಕೆ ಶಿವಕುಮಾರ್ ಇವತ್ತು ಸ್ವಾಮೀಜಿಯವರ ಕೈನಲ್ಲಿ ಯಾ ಸ್ವಾಮೀಜಿ ಹೇಳಬೇಕಾಗಿರ್ತಕ್ಕಂಥದ್ದು ಸ್ವಾಮೀಜಿಯಲ್ಲಿ ಹೇಳಿಕೆ ತಗೋಬೇಕು ಅನ್ನತಕ್ಕಂಥದ್ದು ನೋಡಿ ಅಲ್ಲಿ ಒಕ್ಕಲಿಗರಿ ಯಾವ ರೀತಿ ದ್ರೋ ಎಸ್ ಎಂ ಅವ್ರನ್ನ ಯಾವ ರೀತಿ ಅನ್ಸೆರ್ಮೋನಿಯಲ್ ಆಗಿ ಅಡಿಕೆ ಇಳಿಸಿ ಅವ್ರನ್ನ ಕಳ್ಸಿಕೊಟ್ರೆ ವಾಪಸ್ ಕಳಿಸ್ಕೊಟ್ರಿ ಅನ್ನೋದು ಇಡೀ ದೇಶ ನೋಡಿದೆ ಎಸ್ ಎಂ ಅವರು ಎಷ್ಟು ಮಟ್ಟಿಗೆ ನಡೆಸ್ಕೊಂಡ್ರು ಅನ್ನೋಂಥದ್ದು ಇಡೀ ದೇಶ ನೋಡಿರ್ತಕ್ಕಂಥದ್ದು ಒಕ್ಕಲಿಗ ಕಾರ್ಯಕರ್ತರನ್ನು ಒಕ್ಕಲಿಗ ಯುವ ಸಮುದಾಯವನ್ನು ನೋಡ್ತಾ ಇದೆ ಇವ್ರಿಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಬಿಟ್ರಿ ಇನ್ಯಾರು ಬೆಳಿಬಾರ್ದು ಇವರಲ್ಲಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎತ್ತಿದ್ರೆ ಇನ್ಯಾರು ಬೆಳೆಯಂಗಿಲ್ಲ ಇವರಿಗೆ ಇವತ್ತು ಒಕ್ಕಲಿಗರ ನೆನಪ ಡಿ ಕೆ ನನಗೆ ಕುಮಾರಸ್ವಾಮಿ ಆಗ್ತಿದೆ ನನಗೆ ಸಮಸ್ಯೆ ಆಗಿದ್ದ ನಾನು ಸಮುದಾಯಕ್ಕೆ ನೋಡಿ ಡಿ ಕೆ ಇವತ್ತು ಒಕ್ಕಲಿಗರಲ್ಲಿ ಅತ್ಯಂತ ಜಲ ಅದು ಅವ್ರಿಗೇನಂದ್ರೆ ಅವ್ರಿಗೆ ಇವಾಗ ಬುಡಕ್ಕೆ ನೀರು ಬಂದಿದೆ ಅವ್ರ ಬಗ್ಗೆ ಅಪಾರವಾದ ಸಮುದಾಯ ಇವತ್ತು ಕಾಂಗ್ರೆಸ್ ಜೊತೆ ಇಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಈ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಇದೆ ಕೃಷ್ಣ ಬೈರೇಗೌಡ ನಮ್ಮ ಸಿಟಿ ರವಿ ಅವರನ್ನ ಮಂತ್ರಿ ಮಾಡ್ಬಿಟ್ಟು ಅರ್ಧದಲ್ಲಿ ಅದ್ಭುತ ಮಟ್ಟದ ನಾಯಕರು ಹೇಳೋದಲ್ಲ ಒಂದೊಬ್ಬರನ್ನ ಬೆಳೆಸಿಲ್ಲ ಅವರು ಒಬ್ಬರಿಗೂ ಶಕ್ತಿ ತುಂಬಿಲ್ಲ ಇವತ್ತು ಬಿಜೆಪಿ ಅಲ್ಲಿ ಇರ್ತಕ್ಕಂಥ ವಕ್ಕಲಿನ ನಾಯಕರಿಗೆ ಬರೀ ಅಲ್ಲೊಂದಿಲ್ಲ ಕೊಟ್ಟು ತೋರಿಸ್ತಾರ್ ಬಿಟ್ರೆ ಸತತವಾಗಿ ನಿರಂತರವಾಗಿ ಬೆಳಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೆ ಸಿಗಬೇಕಾಗಿತ್ತು ಈ ಅನಿವಾರ್ಯತೆ ಯಾಕೆ ಬಂತು ಇವತ್ತು ಅಸೂಯೆಯಿಂದ ಮಾತಾಡ್ತಾ ಇದ್ದಾರೆ ಅವರು ಇವರು ಇನ್ನಿಷ್ಟು ಪ್ರಯತ್ನ ಪಟ್ರು ಡಿ ಕೆ ಅವರು ಸಿದ್ದರಾಮಯ್ಯನ ಅವ್ರ ನಡುವೆ ಏನು ಜಗಳ ಆಗಲ್ಲ ಜಗಳ ಇಲ್ಲ ಮೊನ್ನೆ ಕೂಡ ನೋಡಿದೀರಾ ವಿಚಲಿತರವಾಗಿ ಮಾತನಾಡ್ತಾ ಇರೋದು ಅಂತ ಸೋಲಿನ ಭಯ ನಾ ಭಯದ ಮೇಲೆ ಮಾತನಾಡುವ ಕರ್ಮತ್ತಾರ್ ಬಂದಿರೋರಿಗೆ ವಿಚಲಿತರಾಗಿರೋದು 46 ಬಂದಿರವರಿಗೆ ಬಿಜೆಪಿಯ ಮಾಜಿ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಸ್ವಾಮೀಜಿ ಬಳಿಗೆ ಹೋಗಿ ಕೂಡ್ಲೇ ಇಲ್ಲಿ ಹೌ ಮೆಟ್ಟಿದ ರೀತಿಯಲ್ಲಿ ಆಗಬಿಡಿದೆ ಆಗ ಇಲ್ಲ ನೋಡಿ ಹೌ ಅನ್ನೋ ರೀತಿಯ ಭಯವಿಲ್ಲದೆ ಶುರುವಾಗಿದಾರೆ ಆಗಿದೆ ಆಗಿದೆ ನೋಡಿ ಡಿ ಕೆ ಅವರು ಡಿ ಕೆ ಅವರಿಗೆ ಕಷ್ಟ ಬಂದಾಗ ಗುರುಗಳು ಮನೆಗೋಗಿ ಹೋಗಿ ಅವರಿಗೆ ಸಾಂತ್ವನ ಹೇಳಿದ್ರ ಇಲ್ವಾ ನೀವು ಇನ್ ಲೈನ್ಸ್ ರೀಡ್ ಮಾಡಕ ಮರಿತಾ ಇದೀರಾ ಮೊದಲಿಗೆ ನಾಯಕತ್ವವನ್ನ ಎಲ್ಲಾ ಕಡೆ ಮುಗಿಸ್ತಾ ಇದ್ದಾಗ ಅದನ್ನ ನೋಡ್ಕೊಂಡು ಅವರು ಒಂದು ಮಠವಾಗಿ ಒಂದು ಗುರುಗಳಾಗಿ ಪ್ರಬಲ ನಾಯಕರಿಗೆ ತುಂಬಾ ನೈತಿಕ ಸ್ವಾಮೀಜಿ ನಾನು ಹೇಳೋದು ಯಡಿಯೂರಪ್ಪನವ್ರ ನಂತರ ಒಕ್ಕಲಿಗರಿಗೆ ಯಾಕೆ ಮುಖ್ಯಮಂತ್ರಿ ಸಿಕ್ಲಿಲ್ಲ ಬಿಜೆಪಿಯಲ್ಲಿ ಮತ್ತೆ ಎಚ್ ಡಿ ಕೆ ಅವರನ್ನ ಇಳಿಸಿದ ತಕ್ಷಣ ನೀವು ಆಪರೇಷನ್ ಕಮಲ ಮಾಡಿದ್ರಿಂದಾಗಿ ಅವ್ರ ಸರ್ಕಾರ ಹೋಗಿದ್ದು ಅದನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಕನ್ವೀನಿಯೆಂಟ್ ಆಗಿ ನೀವು ಕರ್ಕೊಳ್ತಾ ಇದ್ರೆ ಅವ್ರಲ್ಲಿ ಬರ್ತಾ ಇದ್ರು

ಒಬ್ಬ ವ್ಯಕ್ತಿಯ ಮಾತನ್ನ ಕೇಳೋದಿಲ್ಲ ಅವ್ರ ಲೋಕಲ್ ಅಲ್ಲ ಅವ್ರ ಮತದಾರರೇನ್ ಹೇಳ್ತಾರೆ ಅವರ ಕಾರ್ಯಕರ್ತರ ಏನ್ ಹೇಳ್ತಾರೆ ಅಲ್ಲ ಸಂತೋಷ ಅದ್ರಲ್ಲ ಮುಖ್ಯಮಂತ್ರಿಗಳಿಂದ ಹೇಳಿ ಕುಮಾರಸ್ವಾಮಿ ಅವರನ್ನ ಬ್ಲೇಮ್ ಮಾಡಿನೇ ಅವ್ರ ಹೋಗಿದ್ದು ಇವತ್ತು ಕುಮಾರಸ್ವಾಮಿ ಅವ್ರು ಮಾತನಾಡ್ತಾ ಹೇಳಿದ್ರು ಸರ್ಕಾರವನ್ನ ಬೀಳಿಸೋದಕ್ಕೆ ಅಲ್ಲಿ ಅಂದ್ರೆ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸೆಯಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ ಸಿದ್ಧರಾ ಹೇಳೋದು ಶಾಸಕರನ್ನ ಉಳಿಸ್ಕೊಳ್ಳೋದಕ್ ಆಗ್ಲಿಲ್ಲ ಅದು ಅವರ ಸಮಸ್ಯೆ ಅದನ್ನು ನೀವು ಡಿ ಕೆ ಶಿವಕುಮಾರಿಗೋ ಸಿದ್ದರಾಮಯ್ಯ ಅವರಿಗೋ ಹೆಂಗೆ ಅದನ್ನು ನೀವು ಸಮೀಕರಿಸ್ತೀರಿ ಈಗ ಒಂದು ಹೇಳ್ತೀನಿ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಭಾಳ ದೊಡ್ಡ ಸಂಖ್ಯೆಯ ಒಕ್ಕಲಿಗ ಹಿರಿಯ ಮುಖಂಡರುಗಳೆಲ್ಲ ಒಟ್ಟಾಗಿ ಹೋಗಿ ಆದಿಚುಂಚು ಸ್ವಾಮೀಜಿಯವರಿಂದ ಆಶೀರ್ವಾದ ಬೇಡಿದ ಹಿನ್ನೆಲೆಯಲ್ಲಿ ಇವತ್ತು ಅಕ್ಷರಶಃ ಡಿ ಕೆ ಶಿವಕುಮಾರ್ ಅವರು ವಿಚ ವಿಚಲಿತರಾಗಿದ್ದಾರೆ ಹತಾಶೆಗೆ ಒಳಗಾಗಿದ್ದಾರೆ ಹಾಗಾಗಿ ಈ ಪ್ರಶ್ನೆ ವಿಚಾರವನ್ನು ಅವರು ಎತ್ತಿದ್ದಾರೆ ಮತ್ತು ಅವರು ಕೆ ಪಿ ಸಿ ಸಿ ಅಧ್ಯಕ್ಷದ ಸಂದರ್ಭದಲ್ಲಿ ನಾನು ಮುಂದೆ ಮುಖ್ಯಮಂತ್ರಿ ಆಗೇ ತೀರ್ತೀನಿ ಅನ್ನೋ ಕನಸನ್ನು ಕಂಡಿದ್ದರು ಅದು ಕೂಡ ಹುಸಿಯಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹಿನ್ನಡೆಯನ್ನು ಕಂಡು ಇವತ್ತು ದಿಗ್ಭ್ರಾಂತರಾಗಿ ಈ ಹೇಳಿಕೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯವರು ಯಾವತ್ತೂ ಕುಮಾರಸ್ವಾಮಿಯವ್ರ ಸರ್ಕಾರ ತೆಗೆಯೋದು ಜೆ ಡಿ ಎಸ್ ಸರ್ಕಾರ ತೆಗೆಯೋದರಲ್ಲಿ ನಿಷ್ಣಾತರವರು ಹೊಸ ಹೊಸ ತಂತ್ರಗಳನ್ನು ಓಡೋದೇ ಕೆಲಸ ಅವರು ಎಷ್ಟರ ಮಟ್ಟಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೋದ್ರು ಅವ್ರ ದೂರ ಹೋಗದೆ ಸರ್ಕಾರ ಡೇ ಒನ್ ನಾವು ಕಾಂಗ್ರೆಸ್ ಅವರ ಒಟ್ಟಿಗೆ ಸರ್ಕಾರ ಮಾಡಿದ ಡೇ ಒನ್ ಇಂದೂ ಅವ್ರ ಕಾರ್ಯತಂತ್ರ ಈ ಸರ್ಕಾರವನ್ನು ಹೇಗೆ ಮುಗಿಸ್ಬೇಕು ಆ ಸರ್ಕಾರ ಹೇಗ್ ಬೆಳೆಸಬೇಕು ಅನ್ನೋದು ಅದು ಜನರಿಗೆ ಗೊತ್ತಿರುವಂತಿ ಅವರನ್ನ ಮುಖ್ಯಮಂತ್ರಿ ಸಲ ಮಾಡಿದ್ದು ಕಾಂಗ್ರೆಸ್ ಮಾಡ್ಬಿಟ್ಟು ಏನ್ ಮಾಡಿದ್ರಿ

ಸಂಸ್ಕೃತಿ ಅಳಕೊಂಡು ಬಿಜೆಪಿ ಮೈತ್ರಿ ಮಾಡಿಕೊಂಡು ಮಾತಾಡ್ತಾ ವಾದ ಮಾಡ್ತಾ ಇದ್ದಾರೆ ಮೈಸೂರು ಭಾಗಕ್ಕೂ ಆದ್ಯ ಪ್ರತ್ಯಾಗ ಮಾಡಿದ್ದಾರೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ